चल जाए। जा रहे देख मस्त कार्यक्रम पर्याय सोता। श्री गुरुभ्यो नमः। ಭಗವದ್ಗೀತೆಯ ವಿಶೇಷವಾಗಿ ಮಾರ್ಗಶೀರ್ಷ ಮಾಸದಲ್ಲಿ ಅದು ಆವಿರ್ಭಾವಗೊಂಡದ್ದು. ಅಂತಹ ಮಾರ್ಗಶೀರ್ಷ ಮಾಸದಲ್ಲಿ ಅದು ಕೂಡ ನಿನ್ನೆ ಗೀತಾ ಜಯಂತಿ. ಅಂತಹ ಸಂದರ್ಭದಲ್ಲಿ ಭಗವದ್ಗೀತಾ 17ನೇ ಅಧ್ಯಾಯ ಶ್ರದ್ಧಾತ್ರಯದ ಬಗ್ಗೆ ಚೆನ್ನಾಗಿ ನಿರೂಪಿಸ್ತಾ ಇದ್ದಾರೆ ಪದಮಾರು ಶ್ರೀಗಳವರು. ಇವತ್ತು ಸಮಾರೋಪ ಸಮಾರಂಭ, ಅದು ಅಂತ್ಯ ಅಲ್ಲ ಆರಂಭ. ಆ ಚಿಂತನೆ ಇನ್ನೂ ಕೂಡ ಇಲ್ಲಿ ಹುಟ್ಕೊಳ್ಬೇಕು. ಅದಕ್ಕೋಸ್ಕರ ಸಮಾರೋಹ ಸಮಾರಂಭ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಹೆಸರು. ಹಾಗಾಗಿ ಅಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರ್ಯಾಯ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮಗೆಲ್ಲರಿಗೂ ಕೂಡ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ ಅಂತ, ಹಾಗಾಗಿ ಭಗವದ್ಗೀತೆಯ ಬಗ್ಗೆ ಅಧ್ಯಯನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅಂತಹ ಭಗವದ್ಗೀತೆಯ ಸಚ್ಚಿಂತನೆಯನ್ನು ನಮಗೆ ನೀಡಲಿಕ್ಕೆ ಬಂದಂತಹ ಅದಮಾರು ಶ್ರೀಪಾದರವರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ತಮಗೆಲ್ಲರಿಗೂ ಸ್ವಾಗತವನ್ನು ಶ್ರೀಮಠದ ಪರವಾಗಿ ಹೇಳ್ತಾ ಇದ್ದೇನೆ. ಕಾರ್ಯಕರ್ತರು ಫಲವಸ್ತುಗಳನ್ನು ಇಟ್ಟು ಅವರನ್ನು ಸ್ವಾಗತಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಯದಮಲಜನ ಔನ್ನತ್ಯಭೂತ್ಯಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ದ್ರಕಥಾ ವಿಸ್ಮೃತೌ ಸ್ಮರಕಾಯ ಭವತ್ಯದನುಭಾವಾತ್ ಏಡಮೋಪಿ ವಾಗ್ಮಿ ಜಡಮತಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚಿತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೇ ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ಶಾರೀರಿಕ ತಪಸ್ಸು
ವಾಚನಿಕ ತಪಸ್ಸು, ಮೂರನೆಯದ್ದು ಮಾನಸಿಕ ತಪಸ್ಸು. ಯಾವುದನ್ನು ಮಾನಸಿಕ ತಪಸ್ಸು ಅಂತ ಕರೀತಾರೆ? ಕೃಷ್ಣ ಅಂತಾನೆ, ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿಗ್ರಹ ಭಾವಸಂಶುದ್ಧಿ ಇತ್ಯೇತತ್ ತ್ರಯ ಮಾನಸಂ ಉಚ್ಯತೆ ಅಂತ. ಇತ್ಯೇತತ್ರಯಂ ಮಾನಸಂ ಉಚ್ಯತೆ. ಒಂದು ಐದು ರೀತಿಯ ಧರ್ಮಗಳನ್ನು ಮಾನಸಿಕ ತಪಸ್ಸು ಅಂತ ಕೃಷ್ಣ ಕರೆದ. ಮೊದಲನೇದ್ದು ಯಾವುದು ಅಂತ ಕೇಳಿದರೆ ಮನಃಪ್ರಸಾದ, ಮನಸ್ಸಿನ ಪ್ರಸನ್ನತೆ. ಏನರ್ಥ? ಮನಸ್ಸು ಪ್ರಸನ್ನ ಆಗುವುದು, ಮನಸ್ಸಿಗೆ ಪ್ರಸನ್ನತೆ ಅಂದರೆ ಏನರ್ಥ? ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ವಿಷಯದ ಕಡೆಗೆ ಮನಸ್ಸು ಪ್ರಯತ್ನ ಇಲ್ಲದೇನೆ ಹೋಗ್ತಾ ಇದ್ದೆ, ಅದಕ್ಕೆ ಮನಃಪ್ರಸನ್ನತೆ ಅಂತ ಕರೆದರು. ಮನಸ್ಸು ತುಂಬ ಪ್ರಸನ್ನವಾಗಿ ಯಾವ ವಿಷಯದಲ್ಲಿಯೂ ಆಗಬಹುದು. ಹೇಗೆ ಮೊನ್ನೆ ಶ್ರದ್ಧೆ ಎನ್ನುವ ಶಬ್ದದ ಅರ್ಥವನ್ನು ನೋಡಿದೆವಲ್ಲ, ದುರ್ಯೋಧನನಿಗೂ ಶ್ರದ್ಧೆ ಇದೆ, ಈಚೆ ಬದಿಯಲ್ಲಿ ಚತುರ್ಮುಖನಿಗೂ ಶ್ರದ್ಧೆ ಇದೆ ಅಂತ ನಾವು ನೋಡಿದ್ದೇವಲ್ಲ. ಶ್ರದ್ಧಾ ಶಬ್ದದ ಅರ್ಥವನ್ನು ನೋಡುವಾಗ ಯಾರಿಗೂ ಎಲ್ಲರಿಗೂ ಶ್ರದ್ಧೆ ಉಂಟೇ ಉಂಟು, ವಿಷಯ ಬೇರೆ ಬೇರೆ ಅಂತ ಅಷ್ಟೇ. ಆದರೆ ನಾವು ಯಾವುದನ್ನು ಶ್ರದ್ಧೆ ಅಂತ ಕರೆದೇವು ಅಂತಂದರೆ, ಯಾರಿಗೆ ದೇವರ ವಿಷಯದಲ್ಲಿ ತುಂಬ ಆಸಕ್ತಿ ಉಂಟು ಅಲ್ಲಿ ಶ್ರದ್ಧೆ ಅಂತ ಮಾತ್ರ ಕರೆದೆವು. ಯದ್ಯಪಿ ದುರ್ಯೋಧನನಿಗೆ ನಾಸ್ತಿಕ ವಿಷಯದಲ್ಲಿ ತುಂಬ ಶ್ರದ್ಧೆ ಉಂಟು, ಅಲ್ಲಿಯೂ ಶ್ರದ್ಧಾ ಶಬ್ದ ಪ್ರಯೋಗ ಮಾಡಲಿಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಮನಃಪ್ರಸಾದ, ಮನಸ್ಸಿನ ಪ್ರಸನ್ನತೆ ಅಂದರೆ ಏನರ್ಥ? ನಾವು ಏನು ಪ್ರಯತ್ನ ಮಾಡೋದಿಲ್ಲ, ಪ್ರಯತ್ನ ಮಾಡೋಕ್ಕಿಲ್ಲ, ಮಾಡಬೇಕಾಗಿಯೂ ಇಲ್ಲ, ಯಾವುದೋ ಒಂದು ವಿಷಯದ ಕಡೆಗೆ ನಮ್ಮ ಮನಸ್ಸು ತನ್ನಿಂತಾನೇ ಹೋಗ್ತದೆ, ನಾವು ಅದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಆವಾಗೇನಂದ್ರೆ ಆ ವಿಷಯದ ಕುರಿತು ನಮಗೆ ಮನಃಪ್ರಸನ್ನತೆ ಉಂಟು ಅಂತ. ಮನಃಪ್ರಸನ್ನತೆ ಅಂತಂದರೆ ವಿಷಯದ ಕಡೆಗೆ ಮನಸ್ಸು, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನಕ್ಕೆ ಸಂಬಂಧಪಟ್ಟ ಪಠ್ಯ ಪುಸ್ತಕದ ಕಡೆಗೆ ಅವರ ಮನಸ್ಸು ತನ್ನಿಂತಾನೆ, ಏನೂ ಪ್ರಯತ್ನ ಮಾಡದೆ ಅವರ ಮನಸ್ಸು ಪಠ್ಯದ ಕಡೆಗೆ ಅವರ ಮನಸ್ಸು ಹೋಗ್ತಾ ಆ ವಿಷಯದಲ್ಲಿ ನಮ್ಮ ಮಕ್ಕಳಿಗೆ ಮನಃಪ್ರಸನ್ನತೆ ಉಂಟು. ಒಬ್ಬ ಆಸ್ತಿಕ ಇದ್ದಾನೆ, ದೇವರ ಕಡೆಗೆ ಧರ್ಮದ ಕಡೆಗೆ ಅವನ ಮನಸ್ಸು ತನ್ನಿಂತಾನೇ ಹೋಗ್ತಾ ಉಂಟು, ಏನು ಪ್ರಯತ್ನ ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕ್ರಮ ಏನಿರುತ್ತೆ, ಜಪಕ್ಕೆ ಕೂತಿರ್ತೇವೆ ಅಂತ ಭಾವಿಸಿ, ಬೇಡ ಓದಲಿಕ್ಕೆ ಕೂತಿರ್ತೇವೆ ಅಂತ ಭಾವಿಸೋಣ, ನಮ್ಮ ಮನಸ್ಸಲ್ಲಿ ಇರ್ತಾ ಮತ್ತು ಬಲಾತ್ಕಾರವಾಗಿ ಮನಸ್ಸನ್ನು ಅಲ್ಲಿಗೆ ತರುತ್ತೇವೆ. ಅಪ್ಪ ಅಮ್ಮ ಬೈತಾರೆ, ಹೊಡಿತಾರೆ, ಕಡಿತಾರೆ, ಶಾಲೆಯಲ್ಲಿ ಅಧ್ಯಾಪಕ ಬೈತಾನೆ ಅಂಥೇಳಿ ನಾವು ಮನಸ್ಸನ್ನು ಬಲಾತ್ಕಾರವಾಗಿ ಅಲ್ಲಿ ತಂದು ಹಾಕ್ತೇವಲ್ಲ, ಅದನ್ನು ಅದು ನಮ್ಮ ನಮಗೆ ಗೊತ್ತಾಗುತ್ತಲ್ಲ. ಮನಃಪ್ರಸನ್ನತೆ ಅಂದರೆ ಏನು ಅಂತ ನಮ್ಮ ನಮಗೆ ಗೊತ್ತಾಗುತ್ತೆ. ಆ ವಿಷಯದ ಕಡೆಗೆ ನಮ್ಮ ಮನಸ್ಸು ಹೋಗು, ತನ್ನಿಂತಾನೆ ಮನಸ್ಸನ್ನು ಬಲಾತ್ಕಾರ ಮಾಡಿ ಒಂದು ಕಡೆಯಲ್ಲಿದ್ದ ಮನಸ್ಸನ್ನು ಬಲಾತ್ಕಾರ ಮಾಡಿ ಮತ್ತೊಂದು ಕಡೆ ಕಳಿಸಿದರೆ ಮನಸ್ಸಿಗೆ ಏನೋ ರೀತಿಯಲ್ಲಿ ಒಂದು ಅಲ್ವೋ ಏನೋ ಒಂದು ವ್ಯಗ್ರತೆ ತಾನೆ, ಏನು ಅಂತಲೇ ಹೇಳ್ಬರೋದಿಲ್ಲ, ಅದನ್ನು ಮನಃಪ್ರಸನ್ನತೆ ಅಂದಲ್ಲ. ಬಲಾತ್ಕಾರವಾಗಿ ಕಳಿಸಿದರೆ ಆವಾಗ ಮನಸ್ಸಿಗೆ ಪ್ರಸನ್ನತೆ ಇಲ್ಲವೇ ಇಲ್ಲ. ಆದ್ದರಿಂದಲೇ ಬಹಳ ಸುಲಭವಾಗಿ, ಬಹಳ ನಾಜೂಕಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ವಿಷಯೇಷು ಅಪ್ರಯಾಸೇನ ಪ್ರವೃತ್ತಿ. ಅವರದ್ದೇ ಧಾಟಿ, ಅವರದ್ದೇ ಮಾತು, ರಾಘವೇಂದ್ರ ಸ್ವಾಮಿಗಳದ್ದೇ ಶಬ್ದ, ಅವರೇ ಪ್ರಯೋಗ, ಅವರ ಬಾಯಿಂದ ಬಂದಿರತಕ್ಕಂಥ ಶಬ್ದ. ವಿಷಯೇಷು, ಒಬ್ಬ ಒಳ್ಳೆಯ ರಸಿಕ ಇದ್ದಾನೆ, ರಸಿಕನೇ, ಒಬ್ಬ ಉಣ್ಣುವುದು ತಿನ್ನೋದರಲ್ಲೇ ರಸಿಕತ್ತದೆ, ಅಥವಾ ನಾಟಕ ನೋಡೋದರಲ್ಲೇ ರಸಿಕತನ, ಆ ಉಣ್ಣುವುದು ತಿಂಬುವ ವಿಷಯದಲ್ಲಿ ಇಂಥದ್ದನ್ನು ಈಗ ತಿನ್ನಬೇಕು, ಇಂಥದ್ದನ್ನು ಮತ್ತೆ ತಿನ್ನಬೇಕು ಅಂತ ಆ ವಿಷಯದಲ್ಲಿ ಅವನ ಮನಸ್ಸು ತನ್ನಿಂತಾನೇ ಹರಿತಾ ಇದ್ದರೆ ಉಂಬು ತಿಂಬುವ ವಿಷಯದಲ್ಲಿ ಅವನಿಗೆ ಮನಃಪ್ರಸನ್ನತೆ, ಓದುವ ವಿಷಯದಲ್ಲಿ ಮನಃಪ್ರಸನ್ನತೆ, ದೇವರ ವಿಷಯದಲ್ಲಿ ಹಾಗಾದರೆ ಒಟ್ಟಿಗೆ ಮನಃಪ್ರಸಾದ ಶಬ್ದದ ಅರ್ಥ ಅದು. ಮತ್ತೆ ಒಳ್ಳೆದೋ ಕೆಟ್ಟದೋ ಅದು ಬೇರೆ ವಿಚಾರ. ಒಬ್ಬ ಕಳ್ಳದಾನೆ, ಕದಿಯುವುದು ಹೇಗು ಅಂತ ಅವನ ಹತ್ರ ಕಲಿಬೇಕು. ಮನೆಯ ಯಜಮಾನ ಎಲ್ಲ ಬಿಡಿ, ನಾಯಿಗೂ ಗೊತ್ತಾಗದಂತೆ ಮನೆಯೊಳಗೆ ಪ್ರವೇಶ ಮಾಡಿ, ಪ್ರವೇಶ ಮಾಡಿ ಅಲ್ಲಿ ಎಲ್ಲಿ ಏನೇನು ಹೇಗೆ ತೆಗಿಬೇಕು ಅದನ್ನು ಆ ರೀತಿಯಲ್ಲಿ ತೆಗಿ, ಅದಕ್ಕೆ ಬೇಕಾಗಿರತಕ್ಕಂಥ ಪೂರ್ವ ಸಿದ್ಧತೆ ಎಲ್ಲ ಮೊದಲು ಮಾಡ್ತಾನಲ್ಲ,
ಆ ಪೂರ್ವಸಿದ್ಧತೆ ಮಾಡಲಿಕ್ಕೆ ಮನಸ್ಸಲ್ಲಿ ಹರಿಯುತ್ತಲ್ಲ, ತನ್ನಿಂತಾನೇ ಹರಿಯುತ್ತಲ್ಲ, ಪೂರ್ವಸಿದ್ಧತೆ ಚೆನ್ನಾಗಿ ಮಾಡ್ತಲ್ಲ, ಆ ವಿಷಯದಲ್ಲಿ ಕಳ್ಳನಿಗೆ ಮನಪ್ರಸಾದ. ನಮಗೆ ನಿಮಗೆ ರಾಜಾಂಗಣಕ್ಕೆ ಬರಲಿಕ್ಕೆ ಯಾರ ಒತ್ತಾಯಕ್ಕೂ ಬರುವುದಲ್ಲ ಅಲ್ವೋ. ನಾವಾಗಿ ಗಂಟೆ ಆಯಿತು ಅಂತಂದಾಗ ನಮಗಾಗಿಯೇ ಹೋಗೋಣ ರಾಜಾಂಗಣಕ್ಕೆ ಹೋಗೋಣ ಅಂತ ಅಲ್ವೋ ತೋರುತ್ತಲ್ವೋ. ಹೋಗೋಣ ಅಂತ ಕೆಲವರಿಗೆ ತೋರೋದು, ಹಿಂದೆ ಹೋಗೋಣ ಅಂತ ಕೆಲವರಿಗೆ, ಅದು ಆ ವಿಷಯದಲ್ಲಿ ಮನಪ್ರಸನ್ನತ. ಆದರೆ ಸಾಮಾನ್ಯವಾಗಿ ಅಂತ ಇದ್ದಾರೆ, ದೇವರ ವಿಷಯದಲ್ಲಿ ಅಂತ ಇಷ್ಟೇ ಹೇಳುವುದಿಲ್ಲ, ಸಾಮಾನ್ಯವಾಗಿ ಅಂತಾರೆ ವಿಷಯದ ಕಡೆಗೆ ಮನಸ್ಸು ಬಲಾತ್ಕಾರ ಇಲ್ಲದೆ ಹರಿಯುವುದಕ್ಕೆ ಮನಪ್ರಸಾದ. ಆ ವಿಷಯದಲ್ಲಿ ಅವರಿಗೆ ಮನಪ್ರಸಾದ ಇದೆ, ಮನಸ್ಸಿನ ಪ್ರಸನ್ನತೆ ಇದೆ, ಮನಪ್ರಸಾದ. ಇದಕ್ಕೇನು ಅಂತ ಕರೆದ್ರು? ಮಾನಸಿಕ ತಪಸ್ಸು ಅಂತ ಕರೆದ್ರು. ಒಂದು. ಎರಡನೇದ್ದು ಸೌಮ್ಯತ್ವಂ. ಸೌಮ್ಯತ್ವ ಅಂತಂದರೆ ಮನಸ್ಸಿನಲ್ಲಿ ಕ್ರೌರ್ಯ ಇಲ್ಲದಿರುವುದು, ಕ್ರೂರತನ ಇಲ್ಲದಿರುವುದು. ಯಾರು ಏನು ಮಾಡಿದರೂ ಕೂಡ ಇವನ ಮನಸ್ಸು ವ್ಯಗ್ರ ಆಗುವುದೇ ಇಲ್ಲ. ಮನಸ್ಸು ಯಾವಾಗಲೂ ಶಾಂತವಾಗಿಯೇ ಇರುತ್ತೆ. ಅಕ್ರೌರ್ಯಂ ಇದ್ರಲ್ಲಿ ಯಾರಿಗೂ ಆಗುವುದಿಲ್ಲ ಬಿಡಿ, ಸಾಧ್ಯ ಇಲ್ಲ. ಇಷ್ಟೇ ನೀನು ಅದು ಏನು ನಿನ್ನೆ ಒಂದು ಮಾತು ಹೇಳಿದೆಲ್ವೋ, ಮಾತಿನಲ್ಲಿ ಹಿಡಿತ ಅಂತೊಂದು ಅನುದ್ವೇಗಕರಂ ವಾಕ್ಯ ಅಂತೊಂದು ಹೇಳಿದೆಲ್ವೋ. ಮಾತಾಡದೇ ಇರ್ಬೋದಷ್ಟೇ ವಿನಃ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅವ ಹಾಗೆ ಮಾಡುವುದಂದರೆ ಏನು, ಅವನ ಮೇಲೆ ಯಾಕೆ ನಾನು ಪ್ರಯೋಗ ಮಾಡಬಾರ್ದು ಅಂತ ಇದು ಮನಸ್ಸಿನ ಪ್ರತಿಯೊಬ್ಬರಿಗೂ ಇದ್ದಿರುತ್ತೆ, ಆದರೆ ಬಾಯಿಯಲ್ಲಿ ಹೇಳೋಲ್ಲ ಅಷ್ಟೇ. ಹಾಗಾದರೆ ಏನರ್ಥ? ತನಗೆ ಯಾರಿಂದ ಏನಾದರೂ ಕೂಡ ತನ್ನ ಮನಸ್ಸು ಏರುಪೇರು ಆಗಬಾರದು, ತನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ, ಅವನನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಎನ್ನತಕ್ಕಂಥ ಪ್ರತಿಕ್ರಿಯೆ ಮನಸ್ಸಿನಲ್ಲಿ ಬಂದಿಲ್ಲ ಅಂತಂದರೆ ಅದನ್ನು ಏನು ಅಂತ ಕರೆದ್ರು? ಅಕ್ರೌರ್ಯ, ಕ್ರೂರತನ ಇಲ್ಲ, ಅಕ್ರೌರ್ಯ ಅಂತ ಕರೆದ್ರು. ಇದು ಏನು? ಎರಡನೇದ್ದು ಮಾನಸಿಕ ತಪಸ್ಸು ಅಂತ ಕರೆದ್ರು ಇದನ್ನು, ಮಾನಸಂ ತಪಃ. ಮೂರನೇದ್ದು ಸೌಮ್ಯತ್ವಂ. ಅದೇ ಸೌಮ್ಯತ್ವ ಅಂದರೆ ಆಯ್ತಲ್ಲ, ಎರಡನೇದ್ದು ಸೌಮ್ಯತ್ವ ಅಂತಂದರೆ ಅಕ್ರೌರ್ಯಂ. ಅಕ್ರೌರ್ಯ ರಾಘವೇಂದ್ರ ಸ್ವಾಮಿಗಳು ಅಕ್ರೌರ್ಯ ಅಂತಂದರು, ಕೃಷ್ಣ ಸೌಮ್ಯತ್ವಂ ತಂದ. ಮನಪ್ರಸಾದ ಸೌಮ್ಯತ್ವಂ. ಮನಸ್ಸು ಸೌಮ್ಯ ಆಗಿರುವುದಂತಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕ್ರೂರತನ ಮನಸ್ಸಲ್ಲಿ ಹುಟ್ಟದೇ ಇರುವುದು. ಬಾಯಲ್ಲಿ ಹೇಳಿದಿರುವುದು ಕೈಯಲ್ಲಿ ಮಾಡದಿರುವುದಂತರ್ಥ ಅಲ್ಲ, ಮನಸ್ಸಿನಲ್ಲಿಯೂ ಕೂಡ ಅವನ ಬಗ್ಗೆ ನಾವು ಕ್ರೂರವಾಗಿ ಎಣಿಸದೇ ಇರುವುದಕ್ಕೆ ಸೌಮ್ಯತ್ವಂ. ಎರಡನೇ ತಪಸ್ಸು ಇದು, ಮಾನಸಿಕ ತಪಸ್ಸು. ಮೂರನೇದ್ದು ಮೌನಂ. ಮೌನ ಅಂತಂದರೆ ತೆಪ್ಪಗಿರುವುದು ಅಂತ ಅರ್ಥ ಅಲ್ಲ, ಮಾತಾಡದೇ ಇರುವಂತ ಅರ್ಥ ಅಲ್ಲ. ಮುನಿಗಳು ಅಂತ ಕರೀತೇವೆ ಅವರನ್ನು, ಮುನಿಗಳು ಅಂತ ಯಾಕೆ ಕರೆಯೋದು? ಯಾವಾಗ ನೋಡಿದರೂ ಕೂಡ ಮನನಶೀಲರು, ಆದ್ದರಿಂದ ಮುನಿಗಳು. ಅವರ ಮನನಕ್ಕೆ ವಿಷಯ ಬೇರೆ ಇರುತ್ತೆ, ಅವರು ಮಾತ್ರ ಮುನಿಗಳಾಗಬೇಕಾಗಿಲ್ಲ, ಪ್ರತಿಯೊಬ್ಬನೂ ಮುನಿಯಾಗಬಹುದು ಜೀವನದಲ್ಲಿ. ಏನು? ತನ್ನ ಮನಸ್ಸಿಗೆ ಯಾವುದೋ ಒಂದು ವಿಷಯವನ್ನು ತುಂಬಿಸಿ ಅದರ ಬಗ್ಗೆನೆ ಮೆಲುಕು ಹಾಕ್ತಾ ಇರುವವನನ್ನು ಆ ವಿಷಯದಲ್ಲಿ ಅವನು ಮುನಿ. ಶಾಲೆಗೆ ಸಂಬಂಧಪಟ್ಟ ವಿಷಯದಲ್ಲಿ ವಿದ್ಯಾರ್ಥಿಗಳು ಮುನಿಗಳು, ನಮಗೆ ವೃತ್ತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಮುನಿಗಳು, ದೇವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಅವರು ಮುನಿಗಳು. ಮುನಿ ಎನ್ನುವ ಶಬ್ದದ ಅರ್ಥ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಪುನಃ ಪುನಃ ಮೆಲುಕು ಹಾಕುವುದಕ್ಕೆ ಮುನಿ ಅಂತ ಹೆಸರು. ಒಂದು ವಿಷಯದ ಕಡೆಗೆ ಮನಸ್ಸು ಸಹಜವಾಗಿ ಪ್ರವೃತ್ತಿ ಮಾಡುವುದಕ್ಕೆ, ಪ್ರವೃತ್ತಿ ಮಾಡಿದ್ರು ಅದನ್ನು ಸರಿ ಏನು ಬೇಕು ಮಾಡಿಕೊಂಡ, ಬಿಟ್ಟು ಬಿಟ್ಟ, ಆವಾಗೇನು ಅದು ಮನಪ್ರಸಾದ. ಮುನಿ ಅಂತಂದ್ರೆ ಏನರ್ಥ? ಆ ವಿಷಯದ ಕಡೆಗೆ ಮನಸ್ಸು ಹೋಯಿತು, ಆ ವಿಷಯವನ್ನು ಮನಸ್ಸಲ್ಲಿ ಪುನಃ 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 ಮತ್ತು 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 ಮೆಲುಕು ಹಾಕುವುದನ್ನು ಹಾಕುವವರನ್ನು ಮುನಿಗಳು ಅಂತ ಕರೀತಾರೆ. ನಮಗೆ ಸದ್ಯ ಈಗ ಎಲ್ಲಿ ನಿಂತಿದೆ? ದೇವರ ವಿಷಯದಲ್ಲಿ ಯಾರು ಹೀಗೆ ಮೆಲುಕು ಹಾಕ್ತಾರೋ ಅವರನ್ನು ಮಾತ್ರ ಮುನಿಗಳು ಅಂತ ಕರೆಯುವ ಹಂತದಲ್ಲಿ ನಿಂತಿದ್ದೇವೆ. ಯದ್ಯಪಿ ದುರ್ಯೋಧನನು ಮುನಿಯೇ, ಜರಾಸಂಧನು ಒಬ್ಬ ಮುನಿ, ಶಕುನಿಯು ಒಬ್ಬ ಮುನಿ, ರಾವಣನು ಒಬ್ಬ ಮುನಿ. ಯಾಕೆ? ಅವರವರಿಗೆ ಅವರವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಅವರ ಮನಸ್ಸು ಅದನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ ಇರುತ್ತೆ. ಹಾಗಾದರೆ ಯಾವ ವಿಷಯವನ್ನು ಯಾರು ಸದಾಕಾಲ ಮೆಲುಕು ಹಾಕ್ತಾ ಇರ್ತಾನೋ, ಮನನ ಚಿಂತನೆ ಮಾಡ್ತಾ ಇರ್ತಾನೋ, ಅವನು ಆ ವಿಷಯದಲ್ಲಿ ಮುನಿ. ಇದನ್ನು ಏನು ಅಂತ ಕರೆದ್ರು? ಮಾನಸಂ ತಪಃ, ಮಾನಸಿಕ ತಪಸ್ಸು ಅಂತ ಕರೆದ್ರು. ಮನಪ್ರಸಾದ ಸೌಮ್ಯತ್ವ, ಆಮೇಲೆ ಮೌನಂ, ಆಮೇಲೆ ಆತ್ಮ ವಿನಿಗ್ರಹ. ಆತ್ಮ ಅಂದರೆ ಭಗವಂತ, ಅವನಲ್ಲಿ ವಿಶೇಷವಾಗಿರತಕ್ಕಂಥ ನಿಗ್ರಹ ಭಗವಂತನಲ್ಲಿ. ಆತ್ಮ ಅಂತಂದರೆ ದೇವರು, ಆತ್ಮ ಅಂತಂದರೆ ಜೀವ, ಆತ್ಮ ಅಂತಂದರೆ ಶರೀರ, ಯಾವುದೂ ಆಗ್ಬೋದು. ಸಾಮಾನ್ಯವಾಗಿ ಅಂತ ಇದ್ದಾರೆ. ಕೃಷ್ಣ ನಾವೀಗ ನೋಡೋದಾದರೆ
ಕೃಷ್ಣ ಸಾತ್ಕದ ಬಗ್ಗೆ ಹೇಳ್ತಾ ಹೊರಟಿದ್ದಾನೆ ಅಂತ ಭಾವಿಸುವುದಾದರೆ ಏನಂದ ಕೃಷ್ಣ, ಮಾನಸಿಕ ತಪಸ್ಸು ಅಂತ ಆಗುವುದು ಯಾವಾಗ? ಯಾವುದನ್ನು ಮಾನಸಿಕ ತಪಸ್ಸು ಅಂತ ಕರೀತಾರೆ? ಆತ್ಮ ವಿನಿಗ್ರಹ, ಆತ್ಮ ವಿನಿಗ್ರಹ, ಆತ್ಮನಲ್ಲಿ ವಿಶೇಷವಾಗಿ ನಿತರಂ ಗ್ರಹ, ಗ್ರಹಣ, ದೇವರನ್ನು ವಿಶೇಷವಾಗಿ ಗ್ರಹಣ ಮಾಡುವುದು. ಆತ್ಮ ನಾನು ಯಾರು ಎನ್ನುವುದನ್ನು ವಿಶೇಷವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದು. ಇದನ್ನು ಗ್ರಹ ಅಂದರೆ ಗ್ರಹಣ, ಗ್ರಹಣ ಅಂದರೆ ಸ್ವೀಕಾರ, ನೀ ಅಂದರೆ ಚೆನ್ನಾಗಿ, ವಿ ಅಂದರೆ ವಿಶೇಷವಾಗಿ, ವಿಶೇಷವಾಗಿ ಚೆನ್ನಾಗಿ, ಏನೆರಡು ಇದರ ಅರ್ಥ? ವಿ ನಿಗ್ರಹ, ಒಂದು ವಿಶೇಷವಾಗಿ ಮತ್ತೊಂದು ಚೆನ್ನಾಗಿ ಅಂತ ಇದ್ದಾನೆ ಕೃಷ್ಣ. ವಿಶೇಷವಾಗಿ ಯಾವುದೇ ಜಾಗಕ್ಕೆ ಹೋಗೋಣ, ಯಾವುದೇ ಕಾಲಲ್ಲಿರೋಣ, ಒಂದು ದೇಶ ಒಂದು ಕಾಲ ಎರಡನ್ನು ತಿಳಿಸುವುದಕ್ಕೋಸ್ಕರ ವಿ ಮತ್ತು ನೀ ಎನ್ನತಕ್ಕಂಥ ಎರಡು ಅಕ್ಷರಗಳನ್ನು ಕೃಷ್ಣ ಹಾಕಿದ್ದಾನೆ. ಆತ್ಮ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿ ನಿಗ್ರಹ. ಯಾವುದೇ ಜಾಗಕ್ಕೆ ಹೋಗೋಣ, ಅಲ್ಲಿ ಎಂತಹ ವಾತಾವರಣವೇ ಇರಲಿ, ಯಾವುದೇ ಕಾಲದಲ್ಲಿರೋಣ, ರಾತ್ರಿ ಹೊತ್ತು 12 ಗಂಟೆ ಹೊತ್ತಿಗೆ ನಮ್ಮನ್ನು ಎಬ್ಬಿಸಲಿ, ಆವಾಗ ಮಾತ್ರ ಮನಸ್ಸಿನಲ್ಲಿ ಚಿಂತನೆ ಇದೆ, ಆತ್ಮನದ್ದೇ ಚಿಂತನೆ. ಕೃಷ್ಣ ಅಂದ, ಇದನ್ನೂ ಒಂದು ಮಾನಸಿಕ ತಪಸ್ಸು ಅಂತ ಕರೀತಾರೆ. ಸಾಮಾನ್ಯವಾಗಿ ಹಿಂದೆ ಮೌನ ಅಂತ ಒಂದು ಬಂತಲ್ಲ, ಮೌನ ಅಂತಂದರೆ ಮನನಶೀಲ ಅಂತ ಬಂತಲ್ಲ, ಮನನಶೀಲ ಅಂತ ಎನ್ನುವುದರಲ್ಲಿ ಹೌದು, ಅದಕ್ಕಿದಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ಬೋದಲ್ವೋ? ಮನನಶೀಲ ಯಾವಾಗಲೂ ಇರಬೇಕಾಗಿಲ್ಲ. ಒಂದು ದೇಶ ಒಂದು ಕಾಲ, ಆ ಜಾಗದಲ್ಲಿ ಕೂತ, ಒಂದು ಕಾಲದಲ್ಲಿ ಕೂತ, ಆ ಮನಸ್ಸಿಗೆ ಆ ವಿಷಯ ತೆಗೆದುಕೊಂಡ, ಪುನಃ ಮೆಲುಕು ಹಾಕಿದ, ಮತ್ತೆ ಬಿಟ್ಟು. ಆತ್ಮಪ್ರಸಾದ ಅದು ಬೇರೆ, ಮನಪ್ರಸಾದ ಅದು ಬೇರೆ. ಮನಪ್ರಸಾದ ವಿಷಯದ ಕಡೆಗೆ ಮನಸ್ಸು ಹೋಯಿತು, ಸರಿ, ನಿರಾಳವಾಗಿ ಹೋಯಿತು, ಯಾವ ಸಮಸ್ಯೆ ಇಲ್ಲದೇನು, ಯಾವ ಕ್ಲೇಶ ಇಲ್ಲದೇನು ವಿಷಯದೆಡೆಗೆ ಮನಸ್ಸು ಹೋಯಿತು, ಸರಿ, ಮನಪ್ರಸಾದ. ಸೌಮ್ಯತ್ವಂ, ಮನಸ್ಸಿನ ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಬಗ್ಗೆ ಕ್ರೌರ್ಯ ಚಿಂತನೆ ಮಾಡದಿರುವುದು, ಇದೊಂದು ಮಾನಸಿಕ ತಪಸ್ಸು. ಮೌನ, ಒಂದು ವಿಷಯದ ಬಗ್ಗೆ ಮೇಲಿನ ಮೇಲೆ ಮೆಲುಕು ಹಾಕುವುದು, ಒಂದು ವಿಷಯ, ಆ ವಿಷಯವನ್ನು ಮೆಲುಕು ಹಾಕಿದ, ಸರಿ, ಅದರ ಬಗ್ಗೆ ತೀರ್ಮಾನ ಬಂತು, ಮುಂದೆ ಅದನ್ನು ಬಿಟ್ಟು ಇನ್ನೊಂದು ವಿಷಯದ ಬಗ್ಗೆ ಮೆಲುಕು ಹಾಕಲಿಕ್ಕೆ, ಇದು ಮುನಿ. ಆತ್ಮ ವಿನಿಗ್ರಹ ಅಂದರೆ ಏನು? ಆತ್ಮ ವಿನಿಗ್ರಹ ಅಂದರೆ ಭಗವಂತನ ವಿಷಯದಲ್ಲಿ ಯಾವಾಗಲೂ ಎಲ್ಲ ಕಾಲ ಮುಗಿಯಿತು ಅಂತ ಇಲ್ಲ, ಅದಕ್ಕೆ ಆತ್ಮ ವಿನಿಗ್ರಹ ಅಂತಂದರು. ಮುಗಿಯೋಕ್ಕೆ ಮುನಿ ಅಂತ ಕರೆದರು. ಯಾವುದೋ ಒಂದು ವಿಷಯ ಅಲ್ವಾ, ಸರಿ, ಇದೇ ಒಂದು ಪುಸ್ತಕದ ವಿಷಯ, ಈ ಪುಸ್ತಕದ ವಿಷಯ ಮನಸ್ಸಿಗೆ, ಪುಸ್ತಕದ ಕಡೆಗೆ ಮನಸ್ಸು ತನ್ನಿಂತಾನೇ ಹೋಯಿತು, ಮನಪ್ರಸಾದ. ಈ ಪುಸ್ತಕವನ್ನು ಹರಿಯು ಬಿಸಾಡುವುದು ಅದು ಯಾರು ಕೊಟ್ಟದ್ದೀವೋ ಅವರು ಕೊಟ್ಟದ್ದ ಬೇಡ, ಹರಿದು ಚಿಂದಿ ಮಾಡಿ ಬಿಸಾಡೋಣ ಇಲ್ವೋ? ಸೌಮ್ಯತ್ವ, ಈ ಪುಸ್ತಕದ ಬಗ್ಗೆ ಚಿಂತನೆ, ಮೆಲುಕು ಹಾಕಿದ್ದು, ಇದು ಎಲ್ಲಿ ಹಚ್ಚಾದದ್ದು, ಯಾವಾಗ ಬಂತು, ಯಾರ ಕೈಯಲ್ಲಿ ಉಂಟು, ಎಷ್ಟು ಪುಟಗಳ ಉಂಟು, ಇದರ ಬಗ್ಗೆ ಪುನಃ ಮೆಲುಕು ಹಾಕಿದೆವು. ಇದಕ್ಕೇರ್ಥ ಪುಸ್ತಕದ ವಿಷಯದಲ್ಲಿ ನಾವು ಮುನಿಗಳಾದೆವು. ಆಯ್ತಲ್ಲ, ಪುಸ್ತಕದ ಬಗ್ಗೆ ಏನೆಲ್ಲ ತಿಳ್ಕೊಳ್ಳಿಕ್ಕೆ ಉಂಟು ಅದಷ್ಟನ್ನು ತಿಳ್ಕೊಂಡು ಆಯ್ತಲ್ಲ, ಮುಗೀತಲ್ಲ, ಮುನಿತ್ವ ಮುಗೀತಲ್ಲ, ಆ ವಿಷಯದಲ್ಲಿ ಮತ್ತೆ ಪುನಃ ಏನು ಮಾಡಲಿಕ್ಕಿಲ್ಲಲ್ಲ, ಆಯ್ತು, ಎಷ್ಟೆಲ್ಲ ತಿಳ್ಕೊಳ್ಬೇಕು ಅದನ್ನು ಮೇಲೆ ಹಾಕಿ ಎಲ್ಲ ತಿಳ್ಕೊಂಡಾಯ್ತು, ಆ ವಿಷಯದಲ್ಲಿ ಮುನಿಯಾಯಿತು. ಇನ್ನು ಆತ್ಮ ವಿನಿಗ್ರಹ, ಆತ್ಮ ಅಂತಂದರೆ ಪುಸ್ತಕ ಅಂತಲೇ ಕೊಳ್ಳೋಣ. ಆತ್ಮ ಅಂದರೆ ದೇವರಿಗೆ ಹೆಸರುಂಟು, ಆತ್ಮ ಅಂದರೆ ಜೀವಿಗೆ ಹೆಸರುಂಟು, ಆತ್ಮ ಅಂದರೆ ಮನಸ್ಸಿಗೆ ಹೆಸರುಂಟು, ಆತ್ಮ ಅಂದರೆ ಶರೀರಕ್ಕೆ ಹೆಸರುಂಟು, ಆತ್ಮ ಅಂದರೆ ವಸ್ತುಗಳಿಗೆ ಹೆಸರುಂಟು. ಆತ್ಮ ವಿನಿಗ್ರಹ ಏನು? ಇದೇ ಪುಸ್ತಕ ಎದ್ದ ಏನು ತಿಳ್ಕೊಳ್ಬೇಕು, ಹೇಗೆ ತಿಳ್ಕೊಳ್ಬೇಕು, ಎಷ್ಟು ಎಲ್ಲ ತಿಳ್ಕೊಂಡಾಗಿದೆ ಅಲ್ವೋ, ಆ ತಿಳ್ಕೊ ಎಲ್ಲ ಕೂಲಂಕಷವಾಗಿ ನಕಶಿಖಾಂತ ಪುಸ್ತಕವನ್ನು ತಿಳ್ಕೊಂಡಾಯಿತು, ಪುನಃ ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳಾಯಿತು. ಪುಸ್ತಕದ ವಿಷಯದಲ್ಲಿ ಮುನಿಯಾದ. ಮತ್ತೆ ಆತ್ಮ ವಿನಿಗ್ರಹ ಅಂತಂದರೆ ಇದೇ ಪುಸ್ತಕವನ್ನು ಪುನಃ ತಿಳ್ಕೊಂಡರೂ ಕೂಡ ಮನಸ್ಸಿನಲ್ಲಿ ಆ ಪುಸ್ತಕವನ್ನು ಬಿಡಲಿಕ್ಕಿಲ್ಲ, ಆ ಪುಸ್ತಕದ ವಿಷಯವನ್ನು ಮನಸ್ಸಿನಲ್ಲಿ. ಮುನಿ ಅಂದರೆ ಅಷ್ಟು ಹೊತ್ತ ಪುಸ್ತಕದ ಬಗ್ಗೆ ಎಲ್ಲ ಮೆಲುಕು ಮೆಲುಕು ಹಾಕಿದ ಮತ್ತೆ ಒಂದು ದಿವಸ ಬಿಟ್ಟು, ಅದು ಮುನಿ. ಆತ್ಮ ವಿನಿಗ್ರಹ ಅಂದರೆ ಯಾವ ಜಾಗಕ್ಕೆ ಹೋಗಲಿ, ಯಾವ ಕಾಲಕ್ಕೆ ಹೋಗಲಿ, ಈ ಪುಸ್ತಕವನ್ನು ತಲೆಯಲ್ಲಿ ಉಂಟೇ ಉಂಟು. ಅದಕ್ಕೇನಂದರು? ಆತ್ಮ ವಿನಿಗ್ರಹ ಅಂತಂದರು. ಉದಾಹರಣೆ, ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಏನೇ ತಗೊಳ್ಳೋಣ, ಹೆಂಡತಿ ಮಗಳ ನಕಶಿಕ ಅಂತ ನಾವು ತೂಕ ಮಾಡಿ ಆಗಿದೆ, ಅವರ ಜಾತಕೆಲ್ಲ ನಮ್ಗೆ ಗೊತ್ತು, ಇಷ್ಟೇ ಇವರು ಅಂತ ನಮ್ಗೆ ಗೊತ್ತಾಗಿದೆ, ಅವರ ಬಗ್ಗೆ ನಾವು ಮೆಲು ಹಾಕಿಯೂ ಆಗಿದೆ, ಅವರ ಬಗ್ಗೆ ನಾವು ಮುನಿಗಳಾಗಿದ್ದೇವೆ. ಒಂದೊಂದು ಸಂದರ್ಭ ಏನಾಗುತ್ತೆ, ಏನೋ ಕಚೇರಿಗೆ ಹೋಗಿರ್ತೇವೆ, ಮೇಲಧಿಕಾರಿ ಜೋರು ಮಾಡ್ತಾ ಇದ್ದಾನೆ, ಅವಾಗ ಹೆಂಡತಿ ಇಲ್ಲ ಮಕ್ಕಳು ಇಲ್ಲ, ಎಲ್ಲ ತಲೆಯಿಂದ ಹೊರ ಹಾಕಿ ಮೇಲಧಿಕಾರಿ ಏನು ಹೇಳಿರ್ತಾನೆ ಅದೇ ನಮ್ಮ ತಲೆಯಲ್ಲಿರುತ್ತೆ. ಹೌದಾ, ಸರಿ, ಆಯ್ತು, ಮುಗಿದೋಯ್ತು. ಮತ್ತೆ ಇವನಿಗೆ ಬೇರೆ ಏನು ಕೆಲಸ ಇಲ್ಲ, ಮನೆಯಲ್ಲಿ ಉಂಬಲಿಕ್ಕುಂಟು ತಿಂಬಲಿಕ್ಕುಂಟು ಬೇಕಾದಷ್ಟುಂಟು, ಹೆಂಡತಿ ಇದ್ದಾಳೆ, ಮಕ್ಕಳು ಇದ್ದಾರೆ, ಆಸ್ತಿ ಉಂಟು, ಪಾಸ್ತಿ ಉಂಟು, ಅದರಿಂದ ಯಾವ ಕಚೇರಿನೂ ಇಲ್ಲ, ಯಾವ ಮೇಲಧಿಕಾರಿಯ ತಂಟೆ ತಕರಾರು ಎಂಥದ್ದು ಇಲ್ಲ, ಇಂಥವನ ತಲೆಯಲ್ಲಿ ಯಾವಾಗಲೂ ಎಲ್ಲೇ ಹೋಗಲಿ ಯಾವುದೇ ಕಾಲದಲ್ಲಿ ಕೂತರೂ ಆಸ್ತಿ ಆಸ್ತಿ ಅಸ್ತಿ ಅಸ್ತಿ
ಆಸ್ತಿ ಅಸ್ಥಿ ಆಸ್ತಿ ಅಸ್ಥಿ 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 ಅಂದರೆ ಉಂಟು ಅಂತ ಅರ್ಥ. ಆಸ್ತಿ ಅಂದರೆ ಗೊತ್ತು, ಆಸ್ತಿ ಅಸ್ಥಿ ಆಸ್ತಿ ಅಸ್ತಿ ಹೆಂಡತಿ ಮಕ್ಕಳು ಆಸ್ತಿ ಅಸ್ಥಿ. ಇದನ್ನು ಏನು ಅಂತ ಕರೆದ್ರು? ಆತ್ಮವಿನಿಗ್ರಹ ಅಂತ ಕರೆದ್ರು. ಮೇಲಧಿಕಾರಿ ತಪಾಸಣೆಗೆ ಬಂದ ಎಲ್ಲ ಇದನ್ನು ಹೊರಗಿಡ್ತಾನಲ್ಲ, ಮನಸ್ಸಿನದನ್ನು ಹೊರಗಿಡ್ತಾನಲ್ಲ, ಅವ ಹೋದ ಮೇಲೆ ಪುನಃ ಮನಸ್ಸಿಗೆ ತರ್ತಾನಲ್ಲ, ಆ ಸಮಯದಲ್ಲಿ ಅವ ಮುನಿ ಆಗುತ್ತಾನೆ. ಮತ್ತೆ ಎಷ್ಟೊತ್ತಿಗೋ ತಲೆಯಲ್ಲಿ ಇದೇ ಇತ್ತು ಅಂತಂದರೆ ಅದು ಆತ್ಮವಿನಿಗ್ರಹ ಅಂತ ಕರೆದ್ರು. ಕೃಷ್ಣ ಹೇಳೋದೇನು ಅಂದರೆ, ದೇವರ ಬಗ್ಗೆ ಆತ್ಮವಿನಿಗ್ರಹ ಇರಲಿ, ಆವಾಗ ಅದು ಮಾನಸಿಕ ತಪಸ್ಸು ಅಂತ ಚೆನ್ನಾಗಿ ಆಗುತ್ತೆ. ಯದ್ಯಪಿ ಮಾನಸಿಕ ತಪಸ್ಸು ಆಗಬೇಕಾದ್ರೆ ಕೃಷ್ಣ ಅಂದ, ಆನೆ ಬೇಕು ಅಂತಿಲ್ಲ, ನಿನ್ನ ಮನಸ್ಸಿಗೆ ಯಾವುದೂ ಆಗಬಹುದು, ಅದರ ಬಗ್ಗೆ ನಿನ್ನದದು ಮಾನಸಿಕ ತಪಸ್ಸು, ಆತ್ಮವಿನಿಗ್ರಹ. ಆಮೇಲೆ ಭಾವ ಸಂಶುದ್ಧಿ, ಒಬ್ಬರ ಬಗ್ಗೆ ನಾವೇನಾದರೂ ವಿಚಾರ ಮಾಡುವಾಗ ನಮ್ಮ ವಿಚಾರ ಸರಣಿ ಎಲ್ಲಿ ಶುದ್ಧಿ ಇರಲಿ, ಶುದ್ಧವಾದ ವಿಚಾರ ನಮ್ಮ ಮನಸ್ಸಿನಲ್ಲಿ ಬರಲಿ. ಸಾಮಾನ್ಯವಾಗಿ ಅವರು ಹೇಗೋ ಇವರು ಹೇಗೋ ಅವರು ಹಾಗೆ ಇವರು ಹಾಗೆ ಅನ್ನೋಂಥ ಈ ರೀತಿಯಲ್ಲೇ ನಮಗೆ ಇನ್ನೊಬ್ಬರ ಬಗ್ಗೆ ಚಿಂತನೆ ಬರುತ್ತೆ ವಿನಃ ನಮ್ಮ ಭಾವದಲ್ಲಿ ನಮ್ಮ ವಿಚಾರದಲ್ಲಿ ಶುದ್ಧಿ ಇರೋಲ್ಲ. ಇದನ್ನು ಭಾವಶು ಇದನ್ನು ಏನು ಅಂತ ಕರೆದ್ರು? ಮಾನಸಿಕ ತಪಸ್ಸು ಅಂತ ಕರೆದ್ರು. ಏನು? ಭಾವ ಶುದ್ಧಿ. ಭಾವದಲ್ಲಿ, ಭಾವ ಅಂದರೆ ವಿಚಾರ ಸರಣಿ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಚಿಂತನೆ ಮಾಡುವಾಗ, ಅದರಲ್ಲಿ ಪ್ಲಸ್ ಪಾಯಿಂಟನ್ನು ಚಿಂತನೆ ಮಾಡುವುದು, ಮೈನಸ್ ಪಾಯಿಂಟನ್ನು ಚಿಂತನೆ ಮಾಡುವುದು, ಪಾಸಿಟಿವ್ ಆಗಿ ಚಿಂತನೆ ಮಾಡುವುದು, ನೆಗೆಟಿವ್ ಆಗಿ ಚಿಂತನೆ ಮಾಡುವುದು. ಕೃಷ್ಣ ಅಂದ ಅದು ಮಾನಸಿಕ ತಪಸ್ಸು ಅಂತಾದರೆ ಭಾವ ಸಂಶುದ್ಧಿ, ಪಾಸಿಟಿವ್ ಆಗಿ ಚಿಂತನೆ ಬರಲಿ ನಿನ್ನಲ್ಲಿ ಯಾವಾಗಲೂ ಕೂಡ ಒಂದು ವಿಷಯದ ಬಗ್ಗೆ, ಆವಾಗ ನಿನ್ನಲ್ಲಿ ಭಾವಶುದ್ಧಿ ಉಂಟು ಅಂತಾರೆ. ಇದನ್ನು ಮಾನಸಿಕ ತಪಸ್ಸು ಅಂತ ಕರೀತಾರೆ. ಉದಾಹರಣೆಗೆ ಏಕಾದಶಿ ಉಪವಾಸ ಅಂತ ಇರುವಾಗ, ಏಕಾದಶಿ ಉಪವಾಸದ ಬಗ್ಗೆ ಹೇಳುವಾಗ ಅದರಲ್ಲಿ ಪಾಸಿಟಿವ್, ಅದರಲ್ಲಿ ಒಳ್ಳೆಯದೇನುಂಟು ಅದರ ಬಗ್ಗೆನೇ ಚಿಂತನೆ ಮಾಡೋಣ. ಅದರಲ್ಲಿ ಕೆಟ್ಟದ್ದು ಇರ್ಬೋದು, ಯಾಕೆ ಉಪವಾಸ ಮಾಡಿ ಆರೋಗ್ಯ ಹಾಳಾಯಿತು, ಹೊಟ್ಟೆಯಲ್ಲಿ ಗ್ಯಾಸು ಗೀಸು ಅಂತ ಇದೆಲ್ಲ ಇದ್ದದ್ರೆ ಉಪವಾಸ ಮಾಡಿ ಹಾಗಾಗುತ್ತೆ ಹೀಗ, ಅದನ್ನು ಚಿಂತನೆ ಮಾಡಬೇಡ. ಯಾವಾಗಲೂ ಒಳ್ಳೆ ರೀತಿಯಲ್ಲೇ ನಮ್ಮ ಚಿಂತನೆಯ ಸರಣಿ ಇರಲಿ. ಯಾವುದೇ ವಿಷಯ ಕೊಟ್ಟರು ಅದರಲ್ಲಿಂಥ ಒಳ್ಳೆಯತನವನ್ನು ತೆಗೆಯತಕ್ಕಂಥ ವಿಷಯ ವಿಚಾರಧಾರೆ ವಿಚಾರ ಸರಣಿ ನಮ್ಮಲ್ಲಿರಲಿ. ಇದನ್ನು ಏನಂದ್ರೆ ಕೃಷ್ಣ, ಭಾವ ಸಂಶುದ್ಧಿ, ಒಬ್ಬರ ಬಗ್ಗೆ ಅವರಲ್ಲಿದ್ದಂಥ ಕೆಟ್ಟದ್ದನ್ನು ಎಣಿಸದೆ ಅವರಲ್ಲಿರತಕ್ಕಂಥ ಒಳ್ಳೆಯತನವನ್ನು ಸದಾಕಾಲ ಎಣಿಸುವುದಕ್ಕೆ ಭಾವ ಸಂಶುದ್ಧಿ, ವಿಚಾರ ಸರಣಿಯಲ್ಲಿ ಶುದ್ಧತೆ, ಭಾವ ಸಂಶುದ್ಧಿ ಇತ್ಯೇತತ್ ತಪಃ ಮಾನಸಂ ಉಚ್ಯತೆ. ಇದನ್ನು ಮಾನಸಿಕ ತಪಸ್ಸು ಅಂತ ಕರೀತಾರೆ ಅರ್ಜುನ. ಸರಿ, ಇಂತಹ ಮೂರು ರೀತಿಯ ತಪಸ್ಸಾಯ್ತಲ್ಲ, ಶಾರೀರಿಕ ವಾಚಿಕ ಮಾನಸಿಕ, ಮೂರು ರೀತಿಯ ತಪಸ್ಸಿನಲ್ಲಿಯೂ ಪುನಃ ಮೂರು ವಿಧ, ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಧ. ಅದರ ನಾನು ಪ್ರತ್ಯೇಕವಾಗಿ ಪುನಃ ಬಿಡಿಸೋಲ್ಲ, ಯಾವುದು ಸಾತ್ವಿಕ ಯಾವುದು ರಾಜಸ ಯಾವುದು ತಾಮಸ ಅಂತ ಪುನಃ ಪ್ರತ್ಯೇಕವಾಗಿ ಬಿಡಿಸೋಲ್ಲ ಅಂದ. ನಮಗೆ ಗೊತ್ತು ಎಲ್ಲ ದೇವರ ಬಗ್ಗೆನೆ, ದೇವರ ಬಗ್ಗೆನೆ. ಏನು? ಪಾಸಿಟಿವ್ ಆಗಿಯೇ ಚಿಂತನೆ ಮಾಡುವುದು, ಕೂಡಿಸು ರೀತಿಯಲ್ಲೇ ದೇವರ ಬಗ್ಗೆ ಚಿಂತನೆ ಮಾಡುವುದು ಅಲ್ಲ. ದೇವರ ಬಗ್ಗೆ ನೆಗೆಟಿವ್ ಚಿಂತನೆ ಅಂತ ಉಂಟಾ ಅಂತ ಯಾರೋ ಕೇಳಿದರು. ಉಂಟಲ್ಲ ದೇವರ ಬಗ್ಗೆ ಕೂಡ. ನೋಡಿ, ನಾನಿಷ್ಟು ದೇವಸ್ಥಾನಕ್ಕೆ ದೇವರು ನನಗೆ ಏನು ಮಾಡಿದ, ಇದೊಂದು ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿರುತ್ತಲ್ಲ. ನಾನಿಷ್ಟು ಗುಡಿ ಗುಂಡಾರ ಸುತ್ತಿದೆ, ದೇವರು ನನಗೆ ಇಷ್ಟು ಕಷ್ಟ ಕೊಡುವುದಾ? ಅದನ್ನು ಬಿಡ, ದೇವರ ಬಗ್ಗೆ ಪಾಸಿಟಿವ್ ಆಗಿ ಚಿಂತನೆ ಮಾಡೋಣ. ಇದನ್ನು ಏನು ಅಂತ ಕರೆದ್ರು ಬಾ, ಅದು ಬಿಟ್ಟು ನೆಗೆಟಿವ್ ಆಗಿ ಚಿಂತನೆ ಮಾಡಿಬಿಟ್ಟು ಕೃಷ್ಣ ಅಂತಾನೆ, ಅದೇ ರಾಜಸ ಅಥವಾ ತಾಸ ಅಂತಾಗುತ್ತೆ. ಶ್ರದ್ಧೆಯ ಪರಯ ತಪ್ತಂ ತಪಃ ತತು ತ್ರಿವಿಧಂ ನರೈಹಿ ಅಪಲಾಕಾಂಕ್ಷಿಭಿಹಿ. ಈ ಮೂರು ರೀತಿಯ ತಪಸ್ಸು, ಅದರ ಉದ್ದೇಶ ಏನಿರಬೇಕು? ಯಾವುದೇ ರೀತಿಯಾದ ಫಲದ ಆಕಾಂಕ್ಷೆ ಇರಬಾರ್ದು, ಮತ್ತು ದೇವರಿಗೆ ಪ್ರೀತಿಯಾಗಲಿ, ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಹಿಂದೆ ಹೇಳಿರತಕ್ಕಂಥ ಮೂರು ರೀತಿಯ ತಪಸ್ಸನ್ನು ಯಾರು ಮಾಡ್ತಾರೋ ಅದು ಸಾತ್ವಿಕ ತಪಸ್ಸು ಅಂತಾಗುತ್ತೆ ಅಂದರೆ. ಮುಂದೆ ಸತ್ಕಾರ ಮಾನ ಪೂಜಾರ್ಥಂ ತಪಃ ದಂಬೇನ ಜೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಂ ಅಧ್ರುವಂ. ಇನ್ನೊಂದು ರಾಜಸ ತಪಸ್ಸು. ಹೇಗೆ ರಾಜಸ ತಪಸ್ಸು ಅಂತಂದರೆ, ಅನುದ್ವೇಗ ಕನ್ ವಾಕ್ಯಂ, ಭಾವ ಸಂಶುದ್ಧಿ ಎಲ್ಲ ಉಂಟು ಇವನಲ್ಲಿ. ಮೂರು ಕಾಯಿಕ ವಾಚಿಕ ಮಾನಸಿಕ ಮೂರು ರೀತಿಯಾಗಿರತಕ್ಕಂಥ ತಪಸ್ಸು ಉಂಟು. ಅದರ ಹಿಂದೆ ಏನು ಸೇರಿಕೊಂಡಿದೆ? ಸತ್ಕಾರ ಮಾನ ಪೂಜಾರ್ಥಂ ದಂಬೇನ ಯತ್ ತಪಃ ಕ್ರಿಯರೆ ತತ್ ತಪಃ ರಾಜಸಂ ಉದಾಹೃತಂ. ವಾಂಗ್ಮಯ ತಪಸ್ಸು ಉಂಟು, ಮಾನಸಿಕ ತಪಸ್ಸು ಉಂಟು, ಕಾಯಿಕ ತಪಸ್ಸು ಉಂಟು,
ಆದರೆ ಇದನ್ನು ಮಾಡುವಾಗ ಅವನಲ್ಲಿ ಹಿನ್ನೆಲೆ, ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತಾನೆ, ಸತ್ಕಾರ ಮಾನ ಪೂಜಾರ್ಥಂ. ಸತ್ಕಾರ ಅಂದರೆ ಏನು, ಮಾನ ಅಂದರೆ ಏನು, ಪೂಜೆ ಅಂದರೆ ಏನು. ಸತ್ಕಾರ ಮನಸ ಆದರ, ಮಾನಸಿಕ ಆದರಕ್ಕೆ ಸತ್ಕಾರ ಅಂತ ಕರೀತಾರೆ. ನಮ್ಮಲ್ಲಿ ಸತ್ಕಾರ ಅಂದರೆ ಅವರು ಎದ್ದು ಹೋಗಿ ಸ್ವಾಗತಿಸುವ, ಅವ್ರನ್ನ ಬಂದು ಕೂಗೊಳಿಸೋದು, ಬಾಯಲ್ಲಿ ಒಳ್ಳೆ ಮಾತಾಡಿದಕ್ಕೆಲ್ಲ ಒಟ್ಟಿಗೆ ನಾವು ಸತ್ಕಾರ ಅಂತ ಕರೀತೇವೆ. ನಿಜವಾಗಿ ಸತ್ಕಾರ ಅನ್ನತಕ್ಕಂಥ ಶಬ್ದ ಅರ್ಥ ಬೇರೆ ಇದೆ. ಮಾನ ಸನ್ಮಾನ, ಮಾನ ಎನ್ನುವ ಶಬ್ದದ ಅರ್ಥ ಬೇರೆ ಇದೆ, ಪೂಜೆ ಎನ್ನುವ ಶಬ್ದಕ್ಕರ್ಥ ಬೇರೆ ಇದೆ. ಯಾವುದನ್ನು ಸತ್ಕಾರ ಅಂತ ಕರೀತಾರೆ, ಆ ವ್ಯಕ್ತಿಯನ್ನು ಮಾನಸಿಕವಾಗಿಯೇ ನಾವು ಆದರ ಮಾಡುವುದು. ಮುಂದೆ ಕಾಯಿಕವಾಗಿಯೋ ವಾಚನಿಕವಾಗಿಯೋ ಏನೋ ಮಾಡಲಿಕ್ಕಿದ್ದೇವೆ, ಅದನ್ನು ಮೊದಲು ಮಾನಸಿಕವಾಗಿಯೇ ಮಾಡುವುದಕ್ಕೆ, ಯಾವ ವ್ಯಕ್ತಿಯ ಬಗ್ಗೆ ನಾವು ಮಾನಸಿಕವಾಗಿ ಆದರ ತೋರಿಸ್ತೇವೋ ಅದನ್ನು ಸತ್ಕಾರ ಎನ್ನುವ ಶಬ್ದದಿಂದ ಕರೆದರು. ಮನಸ್ಸಿನಲ್ಲಿ ಮೊದಲು ಬರಲಿ ಅವನ ಬಗ್ಗೆ, ಅವ ಒಳ್ಳೆಯವ, ಅವನಿಗೆ ನಾವು ಗೌರವ ಕೊಡಬೇಕು ಎನ್ನತಕ್ಕಂಥ ವಿಷಯ ನಮ್ಮ ಮನಸ್ಸಿಗೆ ಮೊದಲು ಬರಲಿ. ಇದನ್ನು ಹೀಗೆ ಬಂದರೆ ಅದನ್ನು ಏನು ಅಂತ ಕರೆದ್ರು, ಆ ವ್ಯಕ್ತಿಗೆ ನಾವು ಸತ್ಕಾರ ಮಾಡಿದೆವು ಅಂತ ಅರ್ಥ. ಮಾನ ಅಂದರೆ ಮಾನಃ ವಾಚಾ ಪ್ರಶಂಸ, ಆಮೇಲೆ ಅವನನ್ನು ಹೊಗಳುವುದು, ಬಾಯಿಯಿಂದ ಮಾತಿನ ಮೂಲಕ ಅವನನ್ನು ಹೊಗಳುವುದು, ಹೊಗಳುವುದಕ್ಕೆ ಮಾನ. ಆದ್ರಿಂದಲೇ ಬಂದದ್ದು ಕಾಣುತ್ತೆ ನಮ್ಮಲ್ಲಿ ಸನ್ಮಾನ ಪತ್ರ ಅಂತ ಬಂತು. ಏನು ಸನ್ಮಾನ ಪತ್ರ ಅಂದರೆ, ಓದುವುದು ಅಷ್ಟೇ ತಾನೆ, ಮಾತಿನಲ್ಲಿ ಹೇಳೋದು ತಾನೆ. ಹಾಗಾದರೆ ಅವರಿಗೆ ಸನ್ಮಾನ ಮಾಡಬೇಕು ಅಂತಂದರೆ, ನಿಮ್ಮ ಪತ್ರ ಇಲ್ಲದಿದ್ದರೆ ಅಥವಾ ಅವರ ಬಗ್ಗೆ ನಾಲ್ಕು ಪ್ರಶಂಸೆಯ ಮಾತು ಆಡಿಲ್ಲ ಅಂದರೆ ಅವರಿಗೆ ಸನ್ಮಾನ ಮಾಡಿದಂತೆ ಆಗುವುದಿಲ್ಲ. ಮಾನ ಎನ್ನುವ ಶಬ್ದಕ್ಕರ್ಥ ಬಾಯಿಯಿಂದ ಹೇಳುವುದು. ಮನಸ್ಸಿನಲ್ಲಿ ಏನು ಅವನ ಬಗ್ಗೆ ನಾವು ಮೆಲುಕು ಹಾಕಿರ್ತೇವೋ, ಒಳ್ಳೆಯತನವನ್ನು ಮೆಲುಕು ಹಾಕಿರ್ತೇವೋ ಅದನ್ನೇ ಬರೇ ಮನಸ್ಸಿನಲ್ಲಿ ಮೆಲುಕು ಹಾಕಿದರೆ ಅದಕ್ಕೆ ಸತ್ಕಾರ ಅಂತ ಇಷ್ಟೇ ಆಯಿತು. ಮನಸ್ಸಿನಲ್ಲಿ ಮೆಲುಕು ಹಾಕಿದ್ದು ಬಾಯಿಯಲ್ಲಿ ಬಂತು ಅಂತ ಅದಕ್ಕೆ ಮಾನ ಅಂತ ಹೇಳಿ ಸತ್ಕಾರ ಮಾನ. ಆಮೇಲೆ ಪೂಜಾ. ಪೂಜಾ ಅಂತಂದರೆ ಶಾಲು ಹಾಕುವುದು, ಮಾಲೆ ಹಾಕುವುದು, ನಮಸ್ಕಾರ ಮಾಡುವುದು, ಬಂದಾಗ ಎದು ನಿಲ್ಲುವುದು, ಕೈ ಹಿಡ್ಕೊಂಡು ಕರ್ಕೊಂಡು ಬರೋದು, ಇದೆಲ್ಲ ಶಾರೀರಿಕ. ಶಾರೀರಿಕವಾಗಿರತಕ್ಕಂಥ ಆದರಕ್ಕೆ ಪೂಜೆ ಅಂತ ಹೆಸರು, ವಾಚನಿಕವಾದ ಆದರಕ್ಕೆ ಮಾನ ಅಂತ ಹೆಸರು, ಮಾನಸಿಕವಾದಂಥದ್ದಕ್ಕೆ ಆದರಕ್ಕೆ ಸತ್ಕಾರ. ಮೂರು ಆದರವೇ, ಆದರೆ ಮೂರು ರೀತಿಯಲ್ಲಿ ಅದನ್ನೇ ಅಂದರು, ಕಾಯಿಕ, ವಾಚಿಕ, ಮಾನಸಿಕ. ಏನು ಮುಂದೆ ಒಬ್ಬ ಮಾಡ್ತಾ ಇದ್ದಾನೆ, ಏನನ್ನು ಮಾಡ್ತಾ ಇದ್ದಾನೆ, ಕಾಯಿಕ ತಪಸ್ಸು ಉಂಟು, ವಾಚನಿಕ ತಪಸ್ಸು ಉಂಟು, ಮಾನಸಿಕ ತಪಸ್ಸು ಉಂಟು, ಮೂರು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಉದ್ದೇಶ ಏನು, ಮತ್ತೇನಿಲ್ಲ, ಸತ್ಕಾರ ಮಾನ ಪೂಜಾರ್ಥಂ. ಮನಸ್ಸಿನಲ್ಲಿ ಸಿಟ್ಟು ತುಂಬ ಉಂಟ್ರಿ, ಬಾಯಿಯಲ್ಲಿ ಹೇಳೋಲ್ಲ. ಇವನಿಗೆ ಬೈಬೇಕಂತ ಮನಸ್ಸಿನಲ್ಲಿ ಏನೆಲ್ಲ ಶಬ್ದಗಳು ಬಂದಿರುತ್ತೋ ಅಷ್ಟು ಶಬ್ದಗಳನ್ನು ಬಾಯಿಯಲ್ಲಿ ಹೇಳೋಲ್ಲ. ಏನಾಯಿತು ಆವಾಗ, ವಾಚನಿಕ ತಪಸ್ಸು ಆಯಿತಲ್ಲ, ಯಾಕೆ ಬಾಯಿಯಲ್ಲಿ ಹೇಳೋಲ್ಲ? ಇದೊಂದು ತಪಸ್ಸು ಎನ್ನುವ ಉದ್ದೇಶದಿಂದ ಹೇಳುವುದಿಲ್ಲ, ಅಲ್ಲ, ನನ್ನದು ವಾಚನಿಕ ತಪಸ್ಸು ಬೇಕು ನನ್ನಲ್ಲಿ, ಆದ್ದರಿಂದ ಮನಸ್ಸಿನಲ್ಲಿ ಅವನ ಬಗ್ಗೆ ನಾಲ್ಕು ಬೈಬೇಕು ಅಂತ ಮೂಡಿದ್ರೂ ಕೂಡ ನಾನು ಬಾಯಿಯಲ್ಲಿ ಹೇಳೋಲ್ಲ. ಯಾಕೆ ಹೇಳೋಲ್ಲ? ನನ್ನದು ವಾಚನಿಕ ತಪಸ್ಸು ನಾನು ಮಾಡಲಿಕ್ಕೆ ತೊಡಗಿದ್ದೇನೆ, ಆದ್ದರಿಂದ ಹೇಳೋಲ್ಲ, ಅಲ್ಲ ಅವನ ತಲೆಯಲ್ಲಿದೆ. ಮತ್ತೆ ಯಾಕೆ ಹೇಳೋಲ್ಲ? ಹೇಳಿದರೆ ನಾನು ಬೈದರೆ ಮತ್ತೆ ಜನಗಳು ನನ್ನನ್ನು ಕೈಯುವುದು ಬಿಡ್ತಾರೆ ಅಂತ ಇವನಿಗೆ ಭಯ. ನಾನು ಬೈದರೆ ಮತ್ತೆ ನಾಳೆ ಜನಗಳು ನನ್ನನ್ನು ಕಡೆಗಣಿಸ್ತಾರೆ, ನನ್ನನ್ನು ತಿರಸ್ಕರಿಸ್ತಾರೆ, ನನಗೆ ಹಿಂದೆ ಬೈಯುತ್ತಾರೆ ಅನ್ನತಕ್ಕಂತಹ ಭಯ. ಕೃಷ್ಣ ಅಂದ, ಹಾಗಾದರೆ ಏನಾಗಬೇಕು? ನೀನು ಯಾಕೆ ಈಗ ವಾಚನಿಕ ತಪಸ್ಸನ್ನು ಯಾಕೆ ಮಾಡ್ತಾ ಇರೋದು? ಸತ್ಕಾರಕ್ಕೋಸ್ಕರ, ಮಾನಕ್ಕೋಸ್ಕರ, ಪೂಜೆಗೋಸ್ಕರ. ಅಬ್ಬ ಏನಪ್ಪ ಅವರು, ಏನು ಅವರು ಮುಂದೆ ಮಾತಿನಲ್ಲಿ ನಿಗ್ರಹಪ್ಪ, ಅವರಿಗೆ ಅಷ್ಟು ಉಪದ್ರ ಮಾಡಿದ್ದು ಪಡೆದಕ್ಕೆ ಏನು ಪ್ರತಿಕ್ರಿಯೆ ತೋರಿಸಲೇ ಇಲ್ಲ. ಅಬ್ಬ ಅದ್ಭುತ ಅಂತ ನಾವು ಸಭಿಕರು ಹೇಳಬೇಕಲ್ಲ, ಏನು ಶಾಂತ ಮೂರ್ತಿ ಅವರು ಅಂತ ನಾವು ಹೇಳಬೇಕಲ್ಲ. ಮಾನಸಿಕವಾಗಿ, ವಾಚನಿಕವಾಗಿ, ಕಾಯಿಕವಾಗಿ ನಾವು ಅವರಿಗೆ ಸತ್ಕಾರ ಮಾಡಬೇಕಲ್ಲ, ನನಗೆ ಅಂತಹ ಸತ್ಕಾರ ಸಿಗಬೇಕು ಎನ್ನುವ ಆಸೆಯಿಂದ ಮನಸ್ಸಿನಲ್ಲಿ ಶಬ್ದಗಳನ್ನೆಲ್ಲ ಸಂಗ್ರಹ ಮಾಡಿ, ಯಾವ ಶಬ್ದ ಬೈಲಿಕ್ಕೆ ಬೇಕಾಗಿರತಕ್ಕಂತಹ ಶಬ್ದಗಳನ್ನು ಮನಸ್ಸಿನಲ್ಲಿ ಸಂಗ್ರಹ ಮಾಡಿ ಬಾಯಿಯಲ್ಲಿ ಹೇಳ್ತಾ ಇಲ್ಲ. ಕೃಷ್ಣ ಅಂದ, ಇದು ವಾಚನಿಕ ತಪಸ್ಸು, ಇದು ರಾಜಸ ತಪಸ್ಸು. ಕೆಲವರು ಯಾರು ಹೇಳೋದಿಲ್ಲ ಅಂತಂದು ಬಿಟ್ಟರೆ ಅದೇ ನಾನು ಹೇಳಿದವರು ಬೈತಾರೆ, ಹೊಡಿತಾರೆ, ಬಡಿತಾರೆ, ಕಡಿತಾರೆ, ಅದರಿಂದ ಹೇಳೋದು.
ನನ್ನಂತರಾದರೆ ಹಾಗಲ್ಲ, ಬಡ 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 ಅಂತೇಳಿ ಬಿಡ್ತಾರೆ. ಮನಸ್ಸಿನಲ್ಲಿ ಏನುಂಟು ಅದನ್ನು ಸಭೆಯ ಮುಂದೆ ಹೇಳುವುದೆ, ಒಂದೇ ಸಭೆ ಹೇಳುವುದೆ. ಏನಾಯಿತು ಇದರಿಂದ? ನನ್ನದು ವಾದಿಕ ತಪಸ್ಸಿಲ್ಲ ಅಂತಾಯಿತು ಅಂತ. ಇದು ಹೋಯಿತು. ಯಾವುದು ಹೋಯಿತು ಅಂತಂದರೆ ದಂಭಾರ್ಥಂ ಎನ್ನುವುದು ಹೋಯಿತು. ಮನಸ್ಸಿನಲ್ಲಿ ನೆನೆಸಿಕೊಂಡು ಬಾಯಿಯಲ್ಲಿ ಹೇಳದೇ ಇರುವುದು ಅಂತ ಹಾಗಾಗಿಲ್ಲ. ಮನಸ್ಸಿನಲ್ಲಿ ಬಂತು, ಬಾಯಿಯಲ್ಲಿ ಹೇಳಿಯೇ ಬಿಟ್ಟೆ, ಡಬಡಬಡಬಡವ ಅಂತ ಹೇಳಿಯೇ ಬಿಟ್ಟೆ. ಕೃಷ್ಣ ಈ ಉದ್ದೇಶ ಇಟ್ಟುಕೊಂಡು ಯಾರು ಈ ಮೂರು ರೀತಿಯ ತಪಸ್ಸನ್ನು ಮಾಡ್ತಾರೋ ಅರ್ಜುನ, ಆ ತಪಸ್ಸನ್ನು ರಾಜಸ ತಪಸ್ಸು ಅಂತ ಕರೀತಾರೆ. ಸತ್ಕಾರ ಮಾನ ಪೂಜಾರ್ಥಂ, ಆಮೇಲೆ ದಂಬೆ ಚೈವ ಯತ್ ಕ್ರಿಯತೆ ದಂಭ. ಪುನಃ ಪ್ರತಿಯೊಂದು ಕಡೆಯಲ್ಲಿ ಕೂಡ ಕೃಷ್ಣ ರಾಜಸವನ್ನು ಹೇಳುವಾಗ ದಂಭವನ್ನು ಜೊತೆಗೆ ಸೇರಿಸಿದ್ದ. ಏನು ದಂಭಾರ್ಥಂ, ಯದ್ಯಪಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ, ಮನಸ್ಸಿನಲ್ಲಿ ಬಾಯಿಯಲ್ಲಿ ಹೇಳಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದು ಮಿಟ್ಟಿದ್ದಾನೆ ಅದನ್ನು. ಸತ್ಕಾರ ಮಾನ ಪೂಜೆಗಳನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಸಾಮರ್ಥ್ಯ ತಾಕತ್ತು ಇವನಲ್ಲಿ ಇಲ್ಲ, ಆದರೂ ಬಾಯಿಯಲ್ಲಿ ಹಿಡಿದಿಟ್ಟಿದ್ದಾನೆ ಕೃಷ್ಣ ಅಂತ. ಇದನ್ನು ದಂಭ ಅಂತ ಕರೆಯುವುದು ಅಂತ. ದಂಭಾರ್ಥಂ ದಂಭೇನ ಯತ್ ಕ್ರಿಯತೆ ತೈಹ ರಾಜಸಂ ಪ್ರೋಕ್ತಂ. ಮತ್ತೊಂದು ಅದೇ ಚಲಂ ಅಧ್ವಂ. ಚಲಂ ಶಬ್ದಕ್ಕೆ ಏನರ್ಥ? ಚಲಂ ಅಂದರೆ ನಾನು ಬೈದು ಬಿಟ್ಟರೆ ಎಲ್ಲಿ ನನಗೆ ಪಾಪ ಬಂದು ನಾನು ನರಕಕ್ಕೆ ಹೋಗ್ತೇನೋ ಎನ್ನುವ ಭಯದಿಂದ ಮಾತಿಗೆ ಕಡಿವಾಣ ಹಾಕಿದ್ದು. ಸತ್ಕಾರ ಸಿಗಬೇಕು ಎನ್ನುವ ಉದ್ದೇಶದಿಂದ ಮಾತಿಗೆ ಕಡಿವಾಣ ಹಾಕಿದ್ದು. ಇದನ್ನು ಏನಂತ ಕರೆದ್ರು? ರಾಜಸಂಪಹ ಅಂತ ಕರೀತಾ ಇದ್ದಾರೆ. ಇನ್ನು ಮೂಢಗ್ರಾಹೇಣ ಆತ್ಮಃ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯ ಉತ್ಸಾಧನಾರ್ಥಂ ವ ತತ್ ತಾಮಸಂ ಉದಾಹೃತಂ. ತಾಮಸ ತಪಸ್ಸು. ಮೂಢಗ್ರಾಹೇಣ ಆತ್ಮನಃ ಪೀಡಯ, ನನಗೆ ತೊಂದರೆ ಆದರೂ ಅಡ್ಡಿ ಇಲ್ಲ, ಅವರ ಕಾರ್ಯಕ್ರಮ ನಡೆಯಬಾರದು. ಆತ್ಮ ಪೀಡಯ ಅಂದರೆ ಕೆಲವರಲ್ಲಿ ಇರುತ್ತಲ್ಲ ವಾದಿರಾಜ ಶ್ರೀಪಾದರಂತಾರೆ ಅಂದು, ಸ್ವನಾಸಿಕಾಮಪಿ ಛೇದ್ ಸೋಡ್ವ, ಸ್ವನಾಸಿ ಛೇದಮಪಿ ಸೋಡ್ವ, ಕಲೌ ಕಲಹ ರುಂಧೆ ಕಲು. ಸತ್ಪ್ರಯಾಣಂ, ಸಜ್ಜನರ ಪ್ರಯಾಣ. ಯಾರೋ ಒಬ್ಬ ಹೊರಟಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ. ನಮ್ಮಲ್ಲಿ ಒಂದುಂಟು, ಕಾರ್ಯಕ್ರಮಕ್ಕೆ ಹೊರಟಾಗ ಎಲ್ಲಿಗೆ ಹೋಗೋದು ಅಂತ ಕೇಳಬಾರ್ದಲ್ವಾ? ಕೇಳಿದರೆ ಅಪಶಕುನ ಅಂತ. ಒಬ್ಬ ಮಾತ್ರ ಕೇಳ್ಬೋದು, ಮತ್ತೆ ಯಾರು ಕೇಳಬಾರ್ದು. ಯಾರು ಮನೆಯಲ್ಲಿ ಹೆಂಡತಿ ಕೇಳ್ಬೋದು ಅಂತ ಅಲ್ಲ, ಬಸ್ಸಲ್ಲಿ ಕೂತ್ಮೇಲೆ ಕಂಡಕ್ಟ್ರ್ ಕೇಳ್ಬೋದು ಎಲ್ಲಿಗೆ ಅಂತ, ಮತ್ತೆ ಯಾರು ಕೇಳಬಾರ್ದು. ಆಯ್ಕೆ ಅದು ಅವನಿಗೆ ಸಂಬಂಧಪಟ್ಟದ್ದು ಉಂಟಲ್ಲಿ, ನಮಗೆಲ್ಲ ಇದು ಸಂಬಂಧಪಟ್ಟದ್ದೇ, ಆದರೆ ನಾವು ಯಾರು ಕೇಳಬಾರ್ದು ಎಲ್ಲಿಗೆ ಅಂತ ಕೇಳಬಾರ್ದು. ಹೇಗೆ ಅಂತ ಕೇಳಿದರೆ ಪುನಃ ಅವ ತಾನು ಹೊರಟಿರತಕ್ಕಂಥ ಅಂಗಿ ಇದನ್ನೆಲ್ಲ ಕಳೆದಿಟ್ಟು ಮತ್ತೊಮ್ಮೆ ದೇವರಿಗೆ ಪ್ರದಕ್ಷಿಣೆ ಬಂದು ಮತ್ತೊಮ್ಮೆ ಅಂಗಿ ಹಾಕ್ಕೊಂಡು ಹೊರಟರೆ ಇದು ಬೇರೆಯೇ ಹೊರಟದ್ದು ಅಂತ ಅರ್ಥ. ಮೊದಲನೇ ಹೊರಟದ್ದು ಹೋಯ್ತದ್ದು ಉಬಿ, ಅದು ಹೋಗಿ ಹೋಗಿ ಹೋಗಿಬಿಡ್ತದೆ, ಕೇಳಬಾರ್ದಲ್ವೋ. ಅದೇ ರೀತಿಯಲ್ಲಿ ನಾವು ಒಳ್ಳೆಯ ಕೆಲಸಕ್ಕೆ ಹೊರಟಾಗ ನಮಗೆ ಈ ಅಂಗವಿಕಲ ಬರಬಾರ್ದು ಎದುರಿಗೆ. ಅಂಗವಿಕಲ ಬಂದರೆ ನಮ್ಮ ಕೆಲಸ ಹಾಳಾಯಿತು ಅಂತ ಅರ್ಥ. ಪಾಪ ಒಬ್ಬ ಒಳ್ಳೆಯ ಕೆಲಸಕ್ಕೆ ಹೊರಟಿದ್ದಾನೆ, ಒಬ್ಬ ಅವನಿಗೆ ಉಪದ್ರ ಮಾಡಬೇಕಂತ ಒಬ್ಬನಿಗೆ ತೋರಿತು, ದೇಹದಲ್ಲಿ ಅಂಗವೈಕಲ್ಯ ಏನೂ ಇಲ್ಲ, ಅವನಿಗೆ ಇದು ಗೊತ್ತಿರಲಿಲ್ಲ ಎಲ್ಲಿಗೆ ಅಂತ ಕೇಳಿದರೂ ಸಾಕು ಅಂತ ಅದು ಗೊತ್ತಿರಲಿಲ್ಲ ಅವನಿಗೆ. ಮತ್ತು ಇಷ್ಟು ಗೊತ್ತಿತ್ತು, ಅಂಗವಿಕಲರು ಎದುರು ಬಂದರೆ ಕೆಲಸ ಹಾಳಾಗುತ್ತೆ ಅಂತ ಅಷ್ಟು ಗೊತ್ತಿತ್ತು. ನಮ್ಮಲ್ಲಿ ಅದಕ್ಕೋಸ್ಕರ ಅಂತಲೇ ಕೆಲವರು ಇರುವರು ಇರ್ತಾರೆ ಬಿಡಿ, ಅದು ಅವರ ಕೆಲಸನೇ ಅದು, ಇನ್ನೊಬ್ಬರ ಕೆಲಸವನ್ನು ತಡೆಯುವುದು ಏನಾದರೂ ಮಾಡಿ. ಸರಿ, ಇವ ಏನು ಬಂದ, ಇವನ ಮೈಯಲ್ಲಿ ಏನು ಅಂಗವೈಕಲ್ಯ ಎಂಥದೂ ಇಲ್ಲ, ಹಾಗಾದರೆ ಏನಾದರೂ ಮಾಡಿಕೊಡಬೇಕಲ್ಲ. ಕಾಲಿನ ಬೆರಳು ಏನಾದರೂ ಒಂಚೂರು ಉಗುರು ತೆಗೆದು ಅಥವಾ ಚೂರು ಬೆರಳನ್ನು ಕತ್ತರಿಸೋ, ಅದು ಅವನಿಗೆ ಕಾಣಬೇಕಲ್ಲ ಎದುರಿದ್ದವನಿಗೆ. ಅದಕ್ಕೆ ಏನು ಮಾಡಿದ, ನಮಗೆ ಎಲ್ಲಿಗೆ ಕಾಣುವುದೇ ಮೂಗು, ಪ್ರತಿಯೊಬ್ಬನದ್ದು ಕೂಡ ಮೂಗನ್ನೇ ಕೊಯ್ದುಕೊಂಡ ಅಂತೆ. ಕೊಯ್ದುಕೊಂಡು ಎದುರಿಗೆ ಬಂದು ನಿಂತ ಅಂತೆ, ಪಾಪ ಅವನ ಪ್ರಯಾಣವು ಮುಗಿದೇ ಹೋಯಿತು. ಸ್ವನಾಸಿಕಾಚ್ಛೇದ ಉಂಟು ನಮ್ಮಲ್ಲಿ ಅಂಥದ್ದು. ಇದೇನಂತಂದ್ರೆ ಆತ್ಮ ಪೀಡಯ, ತನಗೆ ಉಪದ್ರಾದ್ದು ಅಡ್ಡಿ ಇಲ್ಲ, ಇನ್ನೊಬ್ಬರಿಗೆ ಹೇಗೆ ಆಗಬಾರದು ಎನ್ನುವ ಉದ್ದೇಶದಿಂದ ಮಾಡತಕ್ಕಂಥದ್ದು ಉಂಟಲ್ಲ ಆ ಕಾಯಿಕ ತಪಸ್ಸೋ ಮಾನಸಿಕ ವಾಚನ ಏನು ತಪಸ್ಸೋ ಉಂಟಲ್ಲ, ಅದು ತಾಮಸಂ ಉದಾಹೃತಂ. ಏನ್ತಾನೆ ಮೂಢಗ್ರಾಹೇಣ ಅಂತ ಕೃಷ್ಣ. ಮತ್ತೊಂದು ಮೂಢಗ್ರಾಹ, ಮೂಢ ಅಂತಂದರೆ ಅವಿವೇಕತನದ ಆಗ್ರಹ. ಆಗ್ರಹ ಬೇಕು, ಬೇಡು ಅಂತ ನಾನು ಹೇಳಲ್ಲ, ಆಗ್ರಹ ಬೇಡ ಅಂತ ನಾನೇನು ಹೇಳಲ್ಲ, ಆಗ್ರಹ ಬೇಕು. ಮಾತ್ರ ಆ ಆಗ್ರಹದ ಜೊತೆಗೆ ವಿವೇಚನಾ ಶಕ್ತಿ ಇರಲಿ, ಅದರಲ್ಲಿ ವಿವೇಚನೆ ಇರಲಿ. ಮೂಢ, ಮೂಢ ಅಂತಂದರೆ ವಿವೇಚನಾ ಶಕ್ತಿ ಇಲ್ಲ, ಬೇಕು ಅಂತ ಆಗ್ರಹ ಮಾಡ್ತಾನೆ. ತಾನು ಆಗ್ರಹ ಮಾಡಿದ್ರೆ ಮುಂದೆ ಏನಾಗುತ್ತೆ ಅದರ ಫಲವನ್ನು ತಾನು ವಿಮರ್ಶೆ ಮಾಡ ಇಲ್ಲ. ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡ ಕ್ರಿಯತೆ ತಪಃ ಪರಸ್ಯ ಉತ್ಸಾಧನಾರ್ಥಂ ವ ತತ್ ತಾಮಸಂ ಉದಾಹೃತಂ. ಹಿರಣ್ಯಕಶಿಪುವಾದಿಗಳು ತಪಸ್ಸು ಮಾಡಿದರು, ಅವರ ಉದ್ದೇಶ ಏನಿತ್ತು? ಭಾರಿ ಅವರಿಗೆ ದುರಾಗ್ರಹ, ಮೂಢಗ್ರಹ ಇತ್ತು, ಭಾರಿ ದುರಾಗ್ರಹ ಇತ್ತು ಅವರಿಗೆ. ಏನು ಅಂತ, ಹರಿಯನ್ನು ಹೇಗಾದರೂ ಮಾಡಿ ಧ್ವಂಸ ಮಾಡಬೇಕು. ಹಿರಣ್ಯಕಕ್ಷನಿಗಿತ್ತು,
ಹಿರಣ್ಯಕಶಿಪುವಿಗಿತ್ತು, ಅದಕ್ಕೋಸ್ಕರ ತಪಸ್ಸು ಮಾಡಲಿಕ್ಕೆ ಅಂತ. ನಾನು ಈ ರೀತಿ ತಪಸ್ಸು ಮಾಡಿದರೆ, ಈ ಆಗ್ರಹದಿಂದ ನಾನು ತಪಸ್ಸು ಮಾಡಿದರೆ ಮುಂದೆ ನನಗೆ ಏನಾಗುತ್ತೆ ಅದನ್ನು ಎಣಿಸಲಿಲ್ಲ. ಮೂಡಗ್ಗಹೇಣ, ತನಗೆ ತುಂಬ ಪೀಡೆ ಕೊಟ್ಟುಕೊಂಡ, ತನ್ನ ಮೈ ತುಂಬ ಕುತ್ತ ಬೆಳೆಯಿತು, ಮೈಯಲ್ಲಿದ್ದ ಅದೆಲ್ಲ ಅಸ್ಥಿ ಮಾತ್ರ ಉಳಿಯಿತು, ದೇಹ ಚರ್ಮ ಎಲ್ಲ ಹೋಗಿಬಿಡುತ್ತೆ, ಎಲ್ಲ ನಾಶ ಆಯಿತು. ತನಗೆ ಉಪದ್ರ ಮಾಡಿಕೊಂಡು ತಪಸ್ಸಿಗೆ ಹಿರಣ್ಯಕಶಿಪು ಕೂತ. ಫಲಿತಾಂಶ ಮತ್ತೊಂದು ಏನಿತ್ತು? ಪರಸ್ಯ ಉತ್ಸಾದನಾರ್ಥವಾ, ಇನ್ನೊಬ್ಬರಿಗೆ ಉಪದ್ರ ಕೊಡುವ ಉದ್ದೇಶದಿಂದಲೇ, ಹರಿಗೆ ಉಪದ್ರ ಕೊಡುವ ಉದ್ದೇಶದಿಂದಲೇ ಏನು ಮಾಡಿದ? ತಾನು ತಪಸ್ಸಿಗೆ ತೊಡಗಿದ. ಇದನ್ನು ಏನು ಅಂತ ಕರೀತಾರೆ? ಯದ್ಯಪಿ ಆತನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದಾನಲ್ಲ, ಊಟ ತಿಂಡಿ ತೀರ್ಥ ಎಲ್ಲ ಬಿಟ್ಟಿದ್ದಾನಲ್ಲ, ಮನಃಪ್ರಸನ್ನತೆ ಚೆನ್ನಾಗಿ ಉಂಟಲ್ಲ. ಏನು ಮನಃಪ್ರಸನ್ನತೆ ಚೆನ್ನಾಗಿ ಉಂಟು? ಹನ ಕಡೆಗೆ ಮನಸ್ಸು, ಚತುರ್ಮುಖನ ಕಡೆ ಮನಸ್ಸು ತನ್ನಿಂತಾನೇ ಹರಿತಾ ಉಂಟು. ಇವರಿಗೆ ಮನಃಪ್ರಸನ್ನತೆ ಉಂಟಲ್ಲ, ಮಾತು ನಿಗ್ರಹ ಉಂಟಲ್ಲ, ಏನು ಹೇಳಿದ್ದಾರೆ ಅದೆಲ್ಲ ಉಂಟು. ಆದರೆ ಆತ್ಮ ಪೀಡಯ ಪರಸ್ಯ ಉತ್ಸಾದನಾರ್ಥಂ ಮೂಢಗ್ರಾಹೇಣ ಯತ್ ಕ್ರಿಯತೆ ತತ್ ತಪಃ ತಾಮಸಂ ಉದಾಹೃತಂಬನು, ತಾಮಸ ತಪಸ್ಸು ಅಂತ ಕರೆದ್ರು. ನಾವು ಮಾಡುವ ತಪಸ್ಸಿನಿಂದ ಇನ್ನೊಬ್ಬನಿಗೆ ಉಪದ್ರ ಆಗತಕ್ಕಂಥ ಪ್ರಸಂಗ ಕೂಡದು, ನಮಗೂ ತೊಂದರೆ ಆಗಬಾರ್ದು, ಇನ್ನೊಬ್ಬನಿಗೂ ತೊಂದರೆ ಆಗಬಾರ್ದು. ಆ ರೀತಿಯಾಗಿರತಕ್ಕಂಥದ್ದಕ್ಕೇನೆ ಸಾತ್ವಿಕ ತಪಸ್ಸು ಅಂತ ಕರೆದ್ರು. ಇಬ್ಬರಿಗೂ ಉಪದ್ರ ಆಗುವಂಥದ್ರೆ ಅದನ್ನು ತಾಮಸ ತಪಸ್ಸು ಅಂತ ಕರೀತಾರೆ. ಪರಸ್ಯ ಉತ್ಸಾದನಾರ್ಥಂ ತತ್ ತಾಮಸಂ, ಆಯ್ತಾ, ಯಜ್ಞ ಆಯಿತು, ತಪಸ್ಸು ಆಯಿತು, ಇನ್ನು ದಾನ. ಏನು ದಾನ ಮಾಡಬೇಕಾ? ಹೌದು, ಕೃಷ್ಣ ಅಂದ ಅರ್ಜುನ, ದಾನ ಮಾಡು. ಯಾರಿಗೆ, ಯಾಕೆ ಅಂತ? ಯಾಕೆ ಅಂತ ಕೇಳ್ತೀಯ? ಕೊಡಬೇಕು, ಕೊಡಬೇಕು, ನನ್ನಲ್ಲಿ ಉಂಟು ಅದರಿಂದ ಕೊಡ್ತೇನೆ, ಹ್ಞೂ ಹ್ಞೂ, ನಾನು ಕೊಟ್ಟದ್ರಿಂದ ಅವನಿಗೆ ಉಪಯೋಗ ಉಂಟು, ಕೊಡ್ತೇನೆ, ಹ್ಞೂ ಹ್ಞೂ, ಮತ್ತೆ ಕೊಡಬೇಕು. ದಾನ ಮಾಡು ನಮ್ಮೆಲ್ಲರ ಕರ್ತವ್ಯ, ಜಪ ಮಾಡು ನಮ್ಮೆಲ್ಲರ ಕರ್ತವ್ಯ, ಜಪ ಮಾಡಬೇಕು, ಮಾಡಬೇಕು. ಯಾಕೆ ಮಾಡ್ತೀವಿ ಅಂತ ಇನ್ನೊಬ್ರು ಕೇಳಿಬಿಟ್ರೆ ಅದರ ಫಲ ಆಸೆ ಉಂಟು ಅಂತ ಅರ್ಥ ಉಂಟು. ಯಾಕೆ ಮಾಡಿದ್ದು ಏನಾದರೂ ಕೇಳಿಬಿಟ್ಟೆ, ಮಾಡಬೇಕು ಜಪ, ಮಾಡಬೇಕು ದಾನ. ದಾತವ್ಯ ಇತಿಯ ದಾನ, ಸರಿ, ಯಾರಿಗೆ ಕೊಡಬೇಕು? ಅನುಪಕಾರಿಣೆ. ದಾನದ ಕ್ರಮ ಹೇಗಿರುತ್ತೆ? ನಾವು ಇನ್ನೊಬ್ಬನಿಗೆ ದಾನ ಮಾಡ್ತೇವೆ, ತಲೆಯಲ್ಲಿ ಏನಿರುತ್ತೆ? ನನಗೆ ಕಷ್ಟಕಾಲದ ಅವನು ಸಹಾಯ ಮಾಡಿಯಾನು ಅಂತ ತಲೆಯಲ್ಲಿ ಇದ್ದು ದಾನ ಮಾಡ್ತೇವೆ. ಕೃಷ್ಣ ಅಂದ, ರಾಜಸಾಯಿತು ಅಂದ, ಯದ್ಯಪಿ ಒಳ್ಳೆಯ ವಸ್ತುವನ್ನೇ ಕೊಟ್ಟದ್ದು, ಯದ್ಯಪಿ ಅವನು ಕಷ್ಟಕಾಲದಲ್ಲಿ ಇದ್ದಾನೆ, ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಗಾಡಿಯಲ್ಲಿ ಎಣ್ಣೆ ಇದೆ, ಅವನ ಗಾಡಿಯಲ್ಲಿ ಎಣ್ಣೆ ಇಲ್ಲ, ನಾವು ನಮ್ಮ ಗಾಡಿಯಲ್ಲಿ ಎಣ್ಣೆಯನ್ನು ಅವನಿಗೆ ಕೊಟ್ಟೆವು, ಹಾಕಿದೆವು, ಸರಿ, ನಾವು ಮತ್ತೆ ಮುಂದೆ ಹೋದೆ, ಅವನು ಹೋದ, ಯಾರೋ ಕೇಳಿದರು, ಯಾಕೆ ನಿಮ್ಮ ಗಾಡಿಯಲ್ಲಿದ್ದಂಥ ಎಣ್ಣೆ ಅವನ ಗಾಡಿಗೆ ಯಾಕೆ ಹಾಕಿದ್ರಿ ಅಂತ. ಉತ್ತರ ಏನು ಬರುತ್ತೆ ಗೊತ್ತಾ? ತಟ್ಟನೆ, ಅಕಸ್ಮಾತ್ ನನ್ನ ಗಾಡಿಯಲ್ಲಿ ಎಲ್ಲಿಯಾದರೂ ಖಾಲಿ ಆದರೆ ಯಾರಾದರೂ ಕೊಡಬೇಕು ಅಂತ. ಕೃಷ್ಣ ಅಂದ, ರಾಜಸ ಅಂದ, ಮತ್ತೆ ಯಾಕೆ ಎಣ್ಣೆ ಕೊಟ್ಟಿಯ? ಸ್ವಾಮಿ, ಕೊಡಬೇಕು, ಕೊಟ್ಟಿದ್ದೇನೆ. ದಾತವ್ಯಂ ಇತಿ ಯದ್ದಾನಂ ತತ್ತು ಸಾತ್ವಿಕಂ ಉದಾಹರಣ, ಆದರೆ ಯಾರಿಗೆ ಕೊಡಬೇಕು? ಇನ್ನೊಬ್ಬನಿಂದ ಪ್ರತ್ಯುಪಕಾರವನ್ನು ನಿರೀಕ್ಷೆ ಮಾಡದೆ ಕೊಡತಕ್ಕಂತಹ ದಾನಕ್ಕೆ ಸಾತ್ವಿಕ ದಾನ ಅಂತ ಹೆಸರು. ಯಾರಿಗೆ ದಾನ ಮಾಡೋದದು? ಉಡುಗೆ ಕೊಟ್ಟಂತೆ ಅಲ್ಲ, ಉಡುಗೊರೆ ಕೊಟ್ಟದನ್ನು ಲೆಕ್ಕ ಇಡಬೇಕು. ತಗೊಳ್ಳುವಾಗ ದಂಪತಿಗಳಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಕಷ್ಟ ಉಂಟು. ಆದ್ರಿಂದಲೇ ಕೆಲವರು ಆಮಂತ್ರಣ ಪತ್ರಿಕೆಗಳಲ್ಲಿ ಗಟ್ಟಿಯಾಗಿ ಹಾಕಿಬಿಡ್ತಾರೆ, ಏನು ಅಂತ, ಆಶೀರ್ವಾದವೇ ಉಡುಗೊರೆ, ಯಾಕೆ ಲೆಕ್ಕಡು ಉಳ್ಳಬರಿಯೇ ಬೇಡ ಅಂತ. ಒಂದು, ಎರಡನೇದ್ದು ಏನಾಗುತ್ತೆ ಅಂತ, ಇನ್ನು ಅವನ ಮನೆ ಲಗ್ನ 10 ವರ್ಷ ಆದಮೇಲೆ ಆಗೋದಾದರೆ ಇಲ್ಲಿ 10 ರೂಪಾಯಿ ತಂದು ಕೊಟ್ಟದ್ದು, ನಮಗಾಗುವ 100 ರೂಪಾಯಿ ಆಗಿರುತ್ತೆ. ಅದರಿಂದ ಏನಂತೇವೆ? ಆಶೀರ್ವಾದವೇ ಉಡುಗೊರೆ ಅಂತೇಳಿ. ಕೆಲವರಿದ್ದಾರೆ ಉಡುಗೊರೆಯೇ ಆಶೀರ್ವಾದ ಅಂತ ಬರೆಯುವವರು, ಇಲ್ಲ ಅಂತೇನಿಲ್ಲ. ಆದರೆ ಅಷ್ಟನ್ನು ಲೆಕ್ಕ ಇಡಬೇಕಾ? ಲೆಕ್ಕ ಇಟ್ಟು ಅವರಿಗೆ ಹಿಂದಿಸಬೇಕಾ? ದಾನ ಎನ್ನುವುದು ಉಡುಗೊರೆಯಂತೆ ಆಗಬಾರದು ಅಂತಂದ ಕೃಷ್ಣ. ಮತ್ತೆ ದಾತವ್ಯಂ ದಾತವ್ಯಂ, ಕೊಡಬೇಕು ಕೊಡಬೇಕು. ಮಾನವನಾದ ಮೇಲೆ ನಮ್ಮ ಕೈ ಎತ್ತರದಲ್ಲಿರಬೇಕು. ಯಾವಾಗಲೂ ತೆಗೆದುಕೊಳ್ಳುವವನ ಕೈ ಕೆಳಗೆ, ಕೊಡುವವನ ಕೈ ಎತ್ತರದಲ್ಲಿ. ಯಾವಾಗ ನಮ್ಮ ಕೈ ಎತ್ತರದಲ್ಲಿರಬೇಕು ಅಲ್ಲ, ಯಾವಾಗಲೂ ದಾನ ಮಾಡಿ ಹೋ ಮಾಡ್ತಾ ಇರು, ಯಾವಾಗಲೂ ತೆಗೆದುಕೊಳ್ತಾ ಇರುವುದ, ತೆಗೆದುಕೊಳ್ತಾ ಇರು. ದಾತವ್ಯಂ ಇತಿ ಯಾರಿಗೆ ಹಾಗಾದರೆ? ಅನುಪಕಾರಿಣೆ, ಸುಹೃತ್ತಿಗೆ ದಾನ ಮಾಡಬೇಕು ಅಂತೊಟ್ಟಿಗೆ ಅಭಿಪ್ರಾಯ. ಸುಹೃತ್ತು ಅಂತ ಯಾರನ್ನು ಕರೆಯೋದು ಗೊತ್ತಾ? ಪ್ರತ್ಯುಪಕಾರದ ಆಸೆ ಇಲ್ಲದೆ ಉಪಕಾರ ಮಾಡುವವನನ್ನು ಸುಹೃತ್ತು ಅಂತ ಕರೀತಾರೆ. ಮಿತ್ರ ಅಂದರೆ ಬೇರೆ, ಗೆಳೆಯ ಅಂದರೆ ಬೇರೆ, ಸುಹೃತ್ ಅಂದರೆ ಬೇರೆ. ಸಾಮಾನ್ಯವಾಗಿ ಎಲ್ಲದಕ್ಕೂ ಒಂದೇ ಅರ್ಥ, ನಾವು ಮಿತ್ರ ಗೆಳೆಯ ಎಲ್ಲ ಒಟ್ಟೆ ಕರಿತೇವೆ, ಬೇರೆ ಬೇರೆ ಅಂತ ಹೇಳ್ತಾರೆ. ನಿಜವಾಗಿ ಸುಹೃತ್ ಅಂತ ಯಾರನ್ನು ಕರೀತಾರೆ? ನಾನು ನಿಮಗೆ ಸುಹೃತ್ ಅಥವಾ ನೀವು ನಮಗೆ ಸುಹೃತ್ ಅಂತ ಆಗಬೇಕಾದ್ರೆ ಏನಾಗಬೇಕು ಗೊತ್ತಾ? ನಾನು ನಿಮಗೆ ಉಪಕಾರ ಮಾಡುವಾಗ ನಿಮ್ಮಿಂದ ಉಪಕಾರ ನಿರೀಕ್ಷೆ ಮಾಡದೆ ನಿಮಗೆ ಉಪಕಾರ ಮಾಡಿಬಿಟ್ರೆ ನಾನು ಸುಹೃತ್. ವಿಷ್ಣುರ್ಮೇ ಪರ ಸುಹೃತ್. ಆದ್ರಿಂದ ದೇವರನ್ನು ಉಪಾಸನೆ ಮಾಡುವಾಗ ದೇವರೇ ನನಗೆ ನೀನು ಸುಹೃತ್. ಏನು ಸುಹೃತ್ ಅಂದರೆ
ನನ್ನಿಂದ ನೀನು ಏನನ್ನು ನಿರೀಕ್ಷೆ ಮಾಡೋದಿಲ್ಲ, ನನಗೆ ಉಪಕಾರ ಮಾಡ್ತಿ, ಆದ್ದರಿಂದ ಸುಹೃತ್. ನನ್ನಿಂದ ಅದು ಬೇಕು ಇದು ಬೇಕು ಯಾವುದರೂ ನಿರೀಕ್ಷೆ ಮಾಡ್ತೀಯ? ಇಲ್ಲ. ಆದರೂ ನನಗೆ ಜೀವನಕ್ಕೆ ಬೇಕಾದ ಅನುಕೂಲತೆ ಮಾಡಿಕೊಟ್ಟಿದ್ದ, ಆದ್ದರಿಂದ ನೀನು ಸುಹೃತ್. ಹಾಗಾದರೆ ಅನುಪಕಾರಿಯೇ, ಅವನಿಂದ ಉಪಕಾರ ಪ್ರತ್ಯುಪಕಾರವನ್ನು ನಿರೀಕ್ಷೆ ಮಾಡದೆ ಕೊಡಬೇಕು, ಹೊರತು ನನ್ನಲ್ಲಿ ಉಂಟು ಆದ್ದರಿಂದ ಕೊಡಬೇಕು ಅಲ್ಲ, ಕೊಡದಿದ್ದರೆ ನಕಕ್ಕಾಗುತ್ತೆ ಆದ್ದರಿಂದ ಕೊಡಬೇಕು ಅಲ್ಲ. ದಾತವ್ಯಂ ಇತಿ ಯತ್ ದಾನಂ ಅನುಪಕಾರಿಣೇ ತದ್ದಾನಂ ಸಾತ್ವಿಕಂ ಸ್ಮೃತಂ. ಎಲ್ಲಿ? ದೇಶೇ ಕಾಲೇ ಸತ್ಪಾತ್ರೇ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಕೊಡಲಿಕ್ಕೆ ತುಂಬ ಕಷ್ಟ ಉಂಟು ಅಲ್ಲ, ಕೊಡೋರಿಗೆ ಕಷ್ಟ ಉಂಟು, ಅದು ಬಿಡಿ, ಉಂಟು ಗೊತ್ತುಂಟು, ಅಯ್ಯೋ ಕೊಡಬೇಕಲ್ಲ ಅಂತ ಒಂದಿದ್ದಿರುತ್ತೆ. ಮತ್ತೊಂದಂತಾರೆ, ದೇಶ ನೋಡು, ಕಾಲ ನೋಡು, ಪಾತ್ರ ನೋಡು. ಬಂದ ಅಂತ ಕೊಡಬೇಡ, ಎದುರಿಗಿದ್ದಾನೆ ಅಂತ ಕೊಡಬೇಡ. ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯಾವಾಗ ಕೊಡಬೇಕು? ಯದ್ಯಪಿ ಜಗನ್ನಾಥದಾಸರು ಒಂದು ಮಾತು ಹೇಳಿದ್ದುಂಟು, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲ ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, ಮೂರು ಲೋಕದೊಳು. ಯಾರಿಗೆ? ಸರ್ವ ವಂದ್ಯನ ವಿಮಲ ಮೂರ್ತಿ ಚಿಂತನೆ ಉಳ್ಳವನಿಗೆ. ಶರ್ವ ಅಂದರೆ ರುದ್ರದೇವರು, ಅವರಿಂದ ವಂದ್ಯ ಅಂದರೆ ಭಗವಂತ, ಶರ್ವ ವಂದ್ಯ ಅಂದರೆ ಭಗವಂತ, ಭಗವಂತನ ಮೂರ್ತಿಯ ಚಿಂತನೆ ಸದಾಕಾಲ ಯಾರಿಗೂ ಅವರಿಗೆ ಮಾತ್ರ. ಯಾರಿಗೂ ಬೇಕಾದರೂ ಕೊಡ್ಬೋದು ಅವರು ದಾನ. ಅಲ್ಲೋ ದುಷ್ಟ ಒಬ್ಬ ಕಟುಕ, ಅವನಿಗೆ ಆ ಕೊಡು ದಾನ ಕೊಡೋದು? ನಿನ್ನ ಮನಸ್ಸಿನಲ್ಲಿ ಭಗವಂತನ ಚಿಂತನೆ 24 ಗಂಟೆ ಉಂಟು ಅಂತಾದರೆ, ದೇವರ ಸ್ವರೂಪದ ಚಿಂತನೆ ಸಮಗ್ರ ಚಿಂತನೆ ಉಂಟು ಅಂತಾದರೆ ಕೊಡು. ಅಲ್ಲ, ನನಗೆ ಕೊಟ್ಟದ್ದಕ್ಕೆ ದೋಷ ನಿನಗೆ ಬರೋಲ್ಲ. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವ, ನಮ್ಮಲ್ಲಿ ಅಂಥ ತಾಕತ್ತಿಲ್ಲಲ್ಲ. ಅದಕ್ಕೆ ಕೃಷ್ಣ ಅಂದ, ದೇಶೇ ಪಾತ್ರೆ ಚ ಕಾಲೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯಾರಿಗೆ ಕೊಟ್ಟಾಗ ಅವನಿಗೆ ಅದರಿಂದ ಉಪಯೋಗ ಉಂಟಾದ ನೋಡು. ಆಕಳು ದಾನ ಕೊಡಬೇಕು ಅಂದಾಗ ಪಾಪ ಅವನನ್ನೇ ಕಟ್ಟಲಿಕ್ಕೆ ಜಾಗ ಇಲ್ಲ, ಒಂದು ಆಕಳು ಕೊಟ್ಟು ಏನು ಮಾಡ್ತೀರಾ? ಯದ್ಯಪಿ ಕಟುಕಲ್ಲ, ಆದರೆ ಅವನಿಗೆ ಮನೆಯಲ್ಲಿ ಸಮಸ್ಯೆ ಉಂಟು, ಅವನಿಗೆ ಆಕಳನ್ನು ಕೊಟ್ಟರೆ ಏನು ಮಾಡ್ತೀರ? ಅಕ್ಕಂದು ಯಾರಿಗೆ ಆಕಳನ್ನು ಕೊಟ್ಟರೆ ಅದನ್ನು ಸಾಕುವ ತಾಕತ್ತುಂಟೋ ಅಂಥವನ್ನು ಅಂಥವನಿಗೆ ಕೊಡು. ಸತ್ಪಾತದಲ್ಲಿ ಕೊಡು, ಯೋಗ್ಯದ ಜಾಗದಲ್ಲಿ ಕೊಡು, ಯಾವುದಾದ್ರೂ ಕ್ಷೇತ್ರದಲ್ಲಿ ಕೊಡು, ಯೋಗ್ಯ ಕಾಲದಲ್ಲಿ ಕೊಡು. ಗ್ರಹಣನೋ ಅಮಾವಾಸ್ಯೆಯೋ ಹುಣ್ಣಿಮೆಯೋ ದ್ವಾದಶಿಯೋ ದಶಮಿಯೋ ಸಂಕ್ರಾಂತಿಯೋ ಇಂತಹ ಪರ್ವಕಾಲದಲ್ಲಿ ಕೊಡು. ಇಂತಹ ದಾನಕ್ಕೆ ಏನು ಅಂತ ಕರೀತಾರೆ? ತದ್ದಾನಂ ಸಾತ್ವಿಕಂ ಸ್ಮೃತಂ. ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯತ್ತು ಇನ್ನು ರಾಜಸದಾನ ಗೊತ್ತಾಯಿತು. ರಾಜಸದಾನ ಅಂತ ಯಾವುದು ಅಂತ ಗೊತ್ತಾಯಿತು. ಮತ್ತೆ ದಾನ ಮಾಡ್ತೇವೆ, ತಲೆಯಲ್ಲಿ ಏನಿರುತ್ತೆ? ನಮಗೆ ಅವನಿಂದ ಪ್ರತ್ಯುಪಕಾರದ ನಿರೀಕ್ಷೆ ಇರುತ್ತೆ. ಪ್ರತ್ಯುಪಕಾರಾರ್ಥಂ ಯತ್ತು ಪ್ರತ್ಯುಪಕಾರಾರ್ಥಂ ಫಲ ಉದ್ದೇಶ್ಯ ವಾ ಪುನಃ. ಇನ್ನೂ ಒಂದು ಲೌಕಿಕ ಫಲ, ಅವನಿಂದ ಪ್ರತಿಯಾಗಿ ಉಪಕಾರ. ಪಾರತ್ರಿಕ ಫಲ, ನನಗೆ ಸ್ವರ್ಗ ಆಗಬೇಕು ಅಂತ ಅಥವಾ ಮೋಕ್ಷ ಆಗಬೇಕು ಅಂತ ಫಲಂ ಉದ್ದೇಶ್ಯ ದಾನ ಮಾಡಿದರೆ ರಾಜಸ. ಆದರೆ ಹೇಗೆ ಮಾಡಬೇಕು? ದಾತವ್ಯಂ, ಬಾ ಕೊಡಬೇಕು, ಕೊಡಬೇಕು, ನನಗೆ ಮೋಕ್ಷ ಆಗಬೇಕು ಅದಕ್ಕೋಸ್ಕರ ಕೊಡ್ತೇನೆ ರಾಜಸ. ದೇವರಿಗೆ ಪ್ರೀತಿ ಆಗಬೇಕು ಅದಕ್ಕೋಸ್ಕರ ಕೊಡ್ತೇನೆ, ದೇವರಿಗೆ ಪ್ರೀತಿ ಆಗಬೇಕು ಅದಕ್ಕೋಸ್ಕರ ಕೊಡ್ತೇನೆ. ಹಾಗೆ ಕೊಡ್ತೇನೆ ಕೊಡ್ತೇನೆ ಅಂದರು, ಆ ಸಂಕಲ್ಪ ಮಾಡಿ ಕೊಡ್ತೇನೆ ಅಂತಂದರು, ಕೊಡಬೇಕು ಕೊಡ್ತೇನೆ ಅಂತಂದರು ಒಂದು ಅರ್ಥ. ಮೋಕ್ಷ ಆಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಕೊಡ್ತೇನೆ ಅಂತಂದರೆ ಕೃಷ್ಣ ಅಂದ, ಮೋಕ್ಷ ಕೊಡುವವನೇ, ಅದು ನಿನಗೆ ನನ್ನಿಂದ ಮೋಕ್ಷ ಬೇಕು. ನಾನು ಎದುರಿಗೆ ನಿಂತರೆ ನೀನು ಏನು ಕೇಳಿ ಅರ್ಜುನ ಏನು ಕೇಳಿ? ಕೃಷ್ಣ ಮೋಕ್ಷ ಕರುಣಿಸು ಅಂತ. ನನ್ನನ್ನು ಕರುಣಿಸುತ್ತ ಕೇಳುವುದಿಲ್ಲ ಅಲ್ಲ ನೀನು. ಆದ್ದರಿಂದ ಆ ರೀತಿ ಒಂದು ರೀತಿಯಲ್ಲಿ ಆ ದಾನ ಏನಾಗುತ್ತೆ? ರಾಜಸದಾನ ಆಗುತ್ತಲ್ಲ. ಫಲಂ ಉದ್ದೇಶ್ಯ ಪ್ರತ್ಯುಪಕಾರಾರ್ಥಂ ದೀಯತೇಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಪರಿಕ್ಲಿಷ್ಟಂ ಒಂದೊಂದು ಕಡೆ ಒಂದೊಂದು ಹೇಳ್ತಾನೆ, ಆವಾಗ ಎಲ್ಲ ಕಡೆ ನಾವು ಹೇಗೆ ಅಂತ ತಿಳ್ಕೊಳ್ಬೇಕು. ಮೊದಲನೇದರಲ್ಲಿ ಏನು ಹೇಳಿದ? ಕೊಡಬೇಕು ಕೊಡಬೇಕು, ಪ್ರತ್ಯುಪಕಾರ ಉದ್ದೇಶ ಇರಬಾರ್ದು, ಕೊಡಬೇಕು ಕೊಡಬೇಕು ಅಂತ ಅಷ್ಟೇ ಅಂದ. ಈಗೇನು ಹೇಳ್ತಾನೆ ಗೊತ್ತಾ? ರಾಜಸದಾನದ ಬಗ್ಗೆ ಹೇಳುವಾಗ ಆ ವಸ್ತು ಎಂತ ಗೊತ್ತಾ? ಪರಿಕ್ಲಿಷ್ಟಂ. ಆ ವಸ್ತು ಪರಿಕ್ಲಿಷ್ಟ ಅಂದರೆ ಇನ್ನೊಬ್ಬರ ತಲೆ ಒಡೆದು ತಂದದ್ದು, ಕಳ್ಳತನದಿಂದ ತಂದದ್ದು, ದರೋಡೆಯಿಂದ ತಂದದ್ದು. ಅದರಲ್ಲಿ ದುಡ್ಡು ತಂದ ದುಡ್ಡಲ್ಲಿ ಸ್ವಲ್ಪ ದೇವರ ಡಬ್ಬಿಗೆ ಹಾಕಿ, ತಂದ ದುಡ್ಡಲ್ಲಿ ಸ್ವಲ್ಪ ಊರಿನ ಜನಕ್ಕೆ ಊಟ ಹಾಕಿದ, ತಂದ ದುಡ್ಡಲ್ಲಿ ಅನ್ನ ಅದು ಬಟ್ಟೆ ಬರೆ ಅಂತ ಎಲ್ಲ ಕೊಟ್ಟು ಬಿಟ್ಟ. ದುಡ್ಡಿನ ಸಂಪಾದನೆಯ ಕ್ರಮ ಯಾವುದೋ ತಲೆ ಒಡೆದದ್ದು, ಎಲ್ಲೋ ಕಳ್ಳತನ ಮಾಡಿದ್ದು, ಎಲ್ಲೋ ಭ್ರಷ್ಟಾಚಾರದಿಂದ ಬಂದ ದುಡ್ಡು. ಆ ರೀತಿ ದಾನ ಮಾಡಿದರೆ ಕೃಷ್ಣ ಅಂದ,
ತತ್ ದಾನಂ ರಾಜಸಂಸ್ಮೃತಂ ಪರಿಕ್ಲಿಷ್ಟಂ ದೀಯತೇಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಇನ್ನು ತಾಮಸ ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತದ್ದಾನಂ ತಾಮಸಂ ಸ್ಮೃತಂ. ತಾಮಸ ದಾನ ಯಾವ ರೀತಿ ಇರುತ್ತೆ? ದೇಶ ನೋಡಲಿಕ್ಕಿಲ್ಲ, ಕಾಲ ನೋಡಲಿಕ್ಕಿಲ್ಲ, ಇದು ದಾನ ಕೊಡಲಿಕ್ಕಿದ್ದ ಜಾಗವೋ ಅಂತ ನೋಡಲಿಕ್ಕಿಲ್ಲ, ಈ ಸಮಯದಲ್ಲಿ ದಾನ ಕೊಡಬಹುದು ಅಂತ ಇಲ್ಲ. ಯಾವುದೋ ಕಾಲ, ಯಾವುದೋ ಮಧ್ಯರಾತ್ರಿಯೋ ಎಂಥದ್ದೋ ಹಿರಿಯರೊಂದು ಮಾತು ಹೇಳಿದ್ದುಂಟು, ನೀವು ಕೇಳಬಹುದು, ನಮ್ಗೆ ಯಾವಾಗ ಕೊಡಬೇಕು ಅಂತ ತೋರುತ್ತ ಆವಾಗ ಕೊಡಬೇಕಲ್ವಾ ಅಂತ. ಹೌದು, ಯಾಕೆ ಮತ್ತೊಂದು ಸಂದರ್ಭ ನಮ್ಮ ಮನಸ್ಸು ಬದಲಾಗುತ್ತೆ ಅಂತ. ಹೌದು, ಆದರೆ ಕೃಷ್ಣ ಅಂತ ಕೊಡಬೇಕು ಅಂತ ತೋರುತ್ತೆ ಅಂದರೆ ಅದೇ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅರ್ಥ. ಮತ್ತೇನು? ಯೋಗ್ಯತೆ ಸರಿಯಿಲ್ಲ ಅಂತ ಅರ್ಥ. ಮತ್ತೇನು? ಮತ್ತೆ ಏನಿರಬೇಕು? ಯೋಗ್ಯತೆ ಚೆನ್ನಾಗಿರತಕ್ಕಂಥ ವ್ಯಕ್ತಿಗೆ ಮಧ್ಯಕಾಲದಲ್ಲಿ ತೋರಿದ್ರೂ ಕೂಡ ಅವ ಕೊಡೋದು ಯಾವಾಗ ಕೊಡಬೇಕು? ಯೋಗ್ಯ ಕಾಲದಲ್ಲಿ ಕೊಡಬೇಕು. ದೇಶ ನೋಡಲಿಕ್ಕಿಲ್ಲ, ಕಾಲ ನೋಡಲಿಕ್ಕಿಲ್ಲ, ಯಾವ ಜಾಗ ಯಾವ ಯಾವ ಸಮಯ ಅಂತ ನೋಡಲಿಕ್ಕಿಲ್ಲ, ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿ ಹೇಗಿದ್ದಾನೆ ಅಂತ ವಿಮರ್ಶೆ ಮಾಡಲಿಕ್ಕಿಲ್ಲ. ಅಪಾತ್ರಭ್ಯಶ್ಚ ಜೀವತೆ ಅಸತ್ಕೃತಂ ಅವಜ್ಞಾತಂ ತದ್ದಾನಂ ತಾಮಸಂಸ್ಮೃತಂ. ಏನು ದುಡ್ಡು ಸಂಪಾದನೆ ಮಾಡಿದ್ದು ಪ್ರಾಯಶಃ ಒಳ್ಳೆ ರೀತಿಯಲ್ಲಿ ಇರ್ಬೋದು, ಯಾರದು ಮಂಡೆ ಒಡೆದು ಬಂದಿರತಕ್ಕಂಥ ದುಡ್ಡಲ್ಲ, ಆದರೆ ಯಾರನ್ನು ತಗೊಳ್ಬೇಕು, ದಾನ ತಗೊಳ್ಬೇಕು ಅಂತ ಕರೆದಾನೋ ಬಂದಿದ್ದಾರೆ ಅವರು, ಬಂದವರನ್ನು ಏನು ಮಾಡ್ತಾ ಇದ್ದಾನೆ? ಅವಜ್ಞ ಮಾಡ್ತಾನೆ, ಕಡೆಗಣಿಸ್ತಾ ಇದ್ದಾನೆ. ಆ ವ್ಯಕ್ತಿ ಮನೆಗೆ ಬಂದಾಗ ಅವನನ್ಗೆ ಆದರಿಸೋಲ್ಲ. ಅಸತ್ಕೃತಂ ಅವಜ್ಞಾತಂ, ಸತ್ಕಾರ ಮಾಡೋಲ್ಲ, ಎದ್ದು ನಿಂತು ಆದರ ಮಾಡೋಲ್ಲ, ನಾಲ್ಕು ಒಳ್ಳೆಯ ಮಾತು ಅವನ ಬಗ್ಗೆ ಹೇಳ್ತಾ ಇಲ್ಲ. ಹ್ಞೂ, ನಾನು ಕರೆದಿದ್ದೇನೆ, ಗತಿ ಇಲ್ಲದಕ್ಕೆ ಬಂದಿದ್ದಾರೆ ನೋಡಿ. ಯದ್ಯಪಿ ನೀನು ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ಇನ್ನೊಬ್ಬರ ತಲೆ ಒದ್ದದ್ದಲ್ಲ ಅರ್ಜುನ, ಆದರೆ ನೀನೀಗ ಕೊಡತಕ್ಕಂಥ ಕ್ರಮ ಉಂಡಲ್ಲ, ಆ ಕ್ರಮದಲ್ಲಿ ಆ ದಾನ ತಾಮಸಂ ಸ್ಮೃತಂ, ಇದು ತಾಮಸ ದಾನ. ಇದು ಯಾರಿಗೆ ಕೊಡ್ತೇವೋ ಆ ವ್ಯಕ್ತಿಯಲ್ಲಿ ದೇವರ ಚಿಂತನೆ ಮಾಡಿ ಅವರನ್ನು ಕರೆದುಕೊಂಡು ಬಂದು ಆದರ ಮಾಡಿ ನಾಲ್ಕು ಒಳ್ಳೆಯ ಮಾತು ಆಡಿ ಇಂಥವರಿಗೆ ಕೊಡಬೇಕು. ಅವರು ಬಂದಾಗ ಅವರಿಗೆ ಏನೂ ಕೂಡ ಅಪಚಾರ ಆಗಬಾರದು ಅಂತ ಮನಸ್ಸಿನಲ್ಲಿ ಎಣಿಸಿಕೊಂಡು ಅವರು ಬಂದಾಗ ಬಂದ್ರಾ ಬನ್ನಿ ಅಂಥೇಳಿ ನಾವು ಮಾತಿನಿಂದ ಒಳ್ಳೆಯ ಮಾತು ಮಾತಿನಿಂದ ಅವರನ್ನು ಉಪಚರಿ ಕೈ ಹಿಡಿದು ಎದ್ದುಕೊಂಡು ಹೋಗಿ ಕೈ ಹಿಡಿದು ತಂದು ಮನೆಯ ಮೇಲೆ ಕೂತ್ಕೊಳ್ಳಿಸಿ ಕೊಡತಕ್ಕಂತಹ ದಾನ ಸಾತ್ವಿಕ. ಇದು ಇಲ್ಲವೋ ತದ್ದಾನಂ ತಾಮಸಂ ಸ್ಮೃತಂ. ಇಷ್ಟೇ ಅಲ್ಲ ಅರ್ಜುನ, ಸದ್ಯ ಈಗ ರಾಜಸ ತಾಮಸ ಸಾತ್ವಿಕ ಇವುಗಳ ದಾನವೋ ತಪಸ್ಸೋ ಯಜ್ಞೋ ಇದರ ಬಗ್ಗೆ ಎಲ್ಲ ವಿಭಾಗ ಮಾಡಿದೆ. ಪ್ರತಿಯೊಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಏನು ಅಂತ, ದೇವರ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು ಕೊಟ್ಟಿ ಅಂತಂದರೆ ಅದು ಒಳ್ಳೆಯಾಗುತ್ತೆ ಅಂತ ನಾನು ಇಷ್ಟು ಮಾತು ಅಂದಿದ್ದೆ ಅಲ್ವೋ. ನೋಡು, ಇದರ ಬಗ್ಗೆ ಹಿಂದಿನವರೆಲ್ಲ ಹೇಗೆ ಮಾಡಿಕೊಂಡು ಬಂದಿದ್ದಾರೆ ಅಂತ ನೋಡು, ಹಿಂದಿನ ಋಷಿ ಪರಂಪರೆ ಹೇಗುಂಟು ಅಂತ ನೋಡು ಅರ್ಜುನ ಅಂತ ಕೃಷ್ಣ. ಹಿಂದೆ ಪುರಾಕಲ್ಪ, ಪುರಾಕಲ್ಪ ಅಂದರೆ ಹಿಂದಿನವರು ಹೇಗೆ ಮಾಡಿಕೊಂಡು ಬಂದಿದ್ದಾರೆ ಅನ್ನು ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೆ ಕೊಡ್ತಾನೆ. ಹಿಂದಿನವರು ಹೇಗೆ ಮಾಡಿಕೊಂಡು ಬಂದರು, ಈಗ ಶ್ಲೋಕ ಶ್ಲೋಕದ ಬಗ್ಗೆ ನಾನು ಹೇಳೋಲ್ಲ, ಒಟ್ಟಿಗೆ ಸಾರಾಂಶ ಹೇಳ್ತೇನೆ. ಕೃಷ್ಣ ಅಂದ, ನನಗೆ ಮೂರು ಹೆಸರು, ಓಂ ತತ್ ಸತ್ ಇತಿ ಬ್ರಹ್ಮಣ ತ್ರಿವಿಧ ಸ್ಮೃತ. ನನಗೆ ಮೂರು ಹೆಸರು ಪ್ರಸಿದ್ಧವಾದ್ದು, ನನಗೆ ಮೂರು ರೂಪಗಳು ಪ್ರಸಿದ್ಧವಾದ್ದು, ಓಂ ತತ್ ಸತ್ ಅಂತ. ಏನಾಯ್ತದ್ರಿಂದ ಕೃಷ್ಣ? ಹಿಂದಿನ ಋಷಿಗಳು ಮಾಡತಕ್ಕಂಥ ಪ್ರತಿಯೊಂದು ಕರ್ಮವು ಸಾತ್ವಿಕವಾಗಿರುತ್ತೆ ಎನ್ನುವುದಕ್ಕೆ ನಿನಗೆ ಉದಾಹರಣೆ ಕೊಡ್ತಾ ಇದ್ದೇನೆ. ಅವರು ಏನೇ ಕೆಲಸ ಆರಂಭ ಮಾಡಲಿ, ವೇದಾಧ್ಯಯನವನ್ನೇ ಆರಂಭ ಮಾಡಲಿ, ಏನೇ ಮಾಡಲಿ, ಶುರುವಿಗೆ ಏನು ಹೇಳ್ತಾರೆ ಗೊತ್ತಾ? ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಹೇಳ್ತಾರಲ್ವೋ. ಏನೇ ಮಾಡಲಿ, ಯಾವುದೇ ಓದಲಿ, ಆರಂಭದಲ್ಲಿ ಹೇಳೋದು ಹರಿ ಓಂ ಅಂತ. ಹರಿ ಅಂತ ಯಾರ ಹೆಸರು ಅರ್ಜುನ? ನನ್ನ ಹೆಸರು. ಹಾಗಾದರೆ ಹಿಂದ ಋಷಿ ಎಲ್ಲ ಪರಂಪರೆಯಲ್ಲಿ ಬಂದದ್ದೇ ಏನು ಮಾಡುವುದಿದ್ರೂ ಕೂಡ ಹರಿಯನ್ನು ಉದ್ದೇಶಿಸಿಕೊಂಡು ಮಾಡುವುದು ಅವರ ಪರಂಪರೆಯಲ್ಲಿ ಬಂದಿದೆ. ನಿನಗೆ ಶಾಸ್ತ್ರದ ವಿಚಾರ ಹಾಗೆ ಹೀಗೆ ಅಂತ ಹೇಳಿ ಋಷಿ ಮುನಿಗಳು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿನಗೆ ದೃಢ ಆಗುತ್ತೆ. ಆದ್ದರಿಂದಲೇ ಓಂ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಓಂ ತ ಯಾ ಹೆಸರು? ನನ್ನ ಹೆಸರು. ಯಾಕೆ ನನಗೆ ಓಂ ತ ಹೆಸರು? ಓತಂ ಜಗತ್ ಯಸ್ಮಿನ್ ಇತಿ ಓಂ. ಜಗತ್ತು ಓತಪ್ರೋತವಾಗಿದೆ. ಓತಪ್ರೋತವಾಗಿದೆ ಅಂದರೆ ಏನರ್ಥ? ಬಟ್ಟೆಯಲ್ಲಿ ನೂಲು ಓತಪ್ರೋತವಾಗಿದೆ ಅಂತೇವೆ. ಬಟ್ಟೆಯಲ್ಲಿ ನೂಲು ಹೇಗಿರುತ್ತೆ? ಉದ್ದಕ್ಕಿರುತ್ತೆ,
ಅಡ್ಡಕ್ಕೂ ಇರುತ್ತೆ. ಆದರೆ ಉದ್ದಕ್ಕೆ ಅಡ್ಡಕ್ಕೆ ಬಟ್ಟೆಯಲ್ಲಿ ನೂಲು ಏನುಂಟು ಅದನ್ನು ಓತಪ್ರೋತ ಅಂತ ಕರೀತಾರೆ. ಜಗತ್ತು ನನ್ನಲ್ಲಿ ಹಾಗೆ ಓತಪ್ರೋತವಾಗಿದೆ, ಇಡೀ ನನ್ನ ಮೈಯಲ್ಲಿ ಜಗತ್ತು ಈ ನನ್ನ ಮೈಯನ್ನು ಆಶ್ರಯಿಸಿಕೊಂಡುಂಟು. ಆದ್ದರಿಂದ ನನ್ನ ಓಂ ಅಂತ ಕರೀತಾರೆ, ನನ್ನನ್ನು ತತು ಅಂತ ಕರೀತಾರೆ, ನನ್ನನ್ನು ಸತು ಅಂತ ಕರೀತಾರೆ. ತತು ಅಂದರೆ ಏನು? ತತು ಅಂದರೆ ಅದು. ಸತು ಅಂದರೆ ಏನು? ಸತ್ ಅಂದರೆ ಒಳ್ಳೆಯದು. ಇಡೀ ಜಗತ್ತನ್ನು ತನ್ನಲ್ಲಿ ತುಂಬಿಸಿಕೊಂಡಿರತಕ್ಕಂತಹ ಒಳ್ಳೆಯ ಅದು. ಇದು ಒಟ್ಟಿಗೆ ನನ್ನ ಹೆಸರು, ನನ್ನ ನಿರ್ದೇಶ, ನನ್ನ ನಾಮ ನಿರ್ದೇಶ ಅಲ್ವೋ? ದೇವರನ್ನು ಹೇಳುವಾಗ ನಾವು ಅದು ಅಂತ ಹೇಳ್ತೇವಲ್ಲ, ಅವನಿಗೇನೆ ಪ್ರೀತಿಯಾಗಬೇಕು ಅಂತ ಹೇಳ್ತೇವಲ್ಲ, ಇವನಿಗೇನೆ ಪ್ರೀತಿಯಾಗಬೇಕು ಅಂತ ಹೇಳುವುದಿಲ್ಲಲ್ಲ. ದೇವರನ್ನು ಎಂದೂ ಕೂಡ ಇವನು ಎನ್ನುವ ಶಬ್ದದಿಂದ ಹೇಳುವುದಿಲ್ಲ. ಅವನು ಎನ್ನುವ ಶಬ್ದ ಕನ್ನಡದಲ್ಲಿ ಅವನು, ಸಂಸ್ಕೃತದಲ್ಲಿ ತತ್. ಯಾಕೆ ತತ್ ಅಂತ ಹೆಸರು? ಅದು ಅದು ಅಂತ ಯಾವಾಗ ಹೇಳೋದು? ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲವೋ, ಯಾವುದು ಶಬ್ದಕ್ಕೆ ಮಾತ್ರ ಗೋಚರನೋ ಅದನ್ನು ತತ್ ಅಂತ ಕರೆಯುವುದು. ದೇವರನ್ನು ನಾವೀಗ ಕಣ್ಣಿನಿಂದ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಶಬ್ದದಿಂದಲೇ ತಿಳ್ಕೊಳ್ಬೇಕು. ಆದ್ದರಿಂದ ದೇವರನ್ನು ಅದು 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 ಅಂತಲೇ ದೇವರಂತ ಅದು ನನ್ನ ಹೆಸರೇನು? ಹಾಗಾದರೆ ಅದು ಅಂತಲೇ ನನ್ನ ಹೆಸರು, ಓಂತಲೇ ನನ್ನ ಹೆಸರು, ಅದು ಅಂತಲೇ ನನ್ನ ಹೆಸರು. ಓಂ ತತ್ ಸತ್. ನಮ್ಮಲ್ಲಿ ಲೋಕದಲ್ಲಿ ಈಗಲೂ ಕೂಡ ಆ ಋಷಿಗಳ ಪರಂಪರೆ ಎಷ್ಟು ಚೆನ್ನಾಗಿ ಬಂತು ನೋಡಿ. ಏನೇ ನಾವು ಶ್ರವಣ ಮಾಡೋಣ, ಹರಿಹಿ ಓಂ. ಏನು ಇವತ್ತು? ಏನು ಇವತ್ತು ಭಕ್ತ ಪ್ರಹ್ಲಾದ? ಏನು ಹರಿಕತೆ ಇವತ್ತು? ಏನು ಅಂಬರೀಷ ಚರಿತ್ರೆ? ಏನು ಹರಿಕತೆ ಇವತ್ತೇನು? ಹಿರಣ್ಯಕಶಿಪು ವಧೆ? ಏನು ಹರಿಕತೆ ಇವತ್ತೇನು? ದ್ರೌಪದಿ ವಸ್ತ್ರಾಪಹರಣ? ಏನು ಹರಿಕತೆ ಇವತ್ತೇನು? ಸೀತಾ ಕಲ್ಯಾಣ? ಏನು ಹರಿಕತೆ ನೋಡೋಣ. ಎಲ್ಲಿಯಾದರೂ ಕೂಡ ಸೀತಾ ಕತೆ ಇಲ್ಲ, ಹರ ಕತೆ ಇಲ್ಲ, ಪ್ರಹ್ಲಾದ ಕತೆ ಎಲ್ಲಿಯಾದ್ರೂ ಉಂಟ? ಎಲ್ಲ ಕಡೆಯಲ್ಲಿ ಕೂಡ ಬರುವುದು ಹರಿ. ಎಲ್ಲಿಂದ ಬಂತು ಇದು? ನನಗೆ ಋಷಿಗಳಿಂದ ಬಂತು. ಕೃಷ್ಣ ಅಂದ ಆ ಋಷಿಗೂ ಹಾಗೆ ಹೇಳ್ತಾ ಬಂದದ್ದಕ್ಕೆ ಇದು ನಮ್ಮಲ್ಲಿ ರಕ್ತ ನಮ್ಮಲ್ಲಿ ಬಂದದ್ದಕ್ಕೆ ಆ ಪರಂಪರೆ ಬಂದೆ. ಆದ್ದರಿಂದ ಅರ್ಜುನ ನಿನ್ನನ್ನು ಮಾತ್ರ ಉದ್ದೇಶಿಸಿಕೊಂಡು ಹೇಳ್ತಾ ಇಲ್ಲ, ಹಿಂದಿನ ಋಷಿ ಮುನಿಗಳೆಲ್ಲ ಮಾಡ್ತಾ ಇದ್ದದ್ದು ಕರ್ಮಗಳು ಸಾತ್ವಿಕ ಕರ್ಮಗಳು. ಅದಕ್ಕೆ ಸಾಕ್ಷಿ ಅವರು ಹರಿಹಿ ಓಂ ಅಂತ ಹೇಳಿಕೊಂಡು ಕರ್ಮಗಳನ್ನು ಆರಂಭ ಮಾಡುವುದೇ ಸಾಕ್ಷಿ. ಹರಿಹಿ ಅಂತೇಳಿ ನನ್ನ ಹೆಸರು, ಓಂ ಎನ್ನುವುದು ನನ್ನದೇ ಇನ್ನೊಂದು ಹೆಸರು. ಓಂ ತತ್ ಸತ್. ಹಾಗಾದರೆ ಓಂ ಅಂತಂದರೆ ದೇವರು, ತತ್ ಅಂತಂದರೆ ಅದು ದೇವರ ಹೆಸರು, ಸತ್ ಅಂತಂದರೆ ಒಳ್ಳೆಯದು ಅಷ್ಟೇ. ಹಾಗಾದರೆ ಒಟ್ಟಿಗೆ ಏನಾಯಿತು? ಎಲ್ಲವನ್ನು ತನ್ನಲ್ಲಿ ಸೇರಿಸಿಕೊಂಡಿರತಕ್ಕಂಥ ಅದು ಒಳ್ಳೆಯದು ಅಂತ ಒಟ್ಟಿಗೆ ಅದರ ಅಭಿಪ್ರಾಯ. ಸತ್ ಶಬ್ದಕ್ಕೆ ಅಷ್ಟೇ ಅರ್ಥ, ಒಳ್ಳೆಯದು ಅಂತ ಇಷ್ಟೇ ಅರ್ಥ. ಆ ವಿಷಯ ಈ ವಿಷಯ ಅಂತ ಹೇಳಿಲ್ಲ. ಎಲ್ಲ ಸತ್ತು ಜನ ಅಂದರೆ ಏನರ್ಥ? ಸಜ್ಜನ ಅಂದರೆ ಏನರ್ಥ? ಒಳ್ಳೆಯ ಜನ ಅಂತ ಅರ್ಥ ಅಲ್ವ? ಎಲ್ಲ ವಿಷಯದಲ್ಲಿಯೂ ಅಂತ ಅರ್ಥ ಅಲ್ವ? ಆ ದೇವರನ್ನು ನನ್ನನ್ನು ಜನ ಅಂತ ಹೇಳಬೇಕಾಗಿಲ್ಲ, ಸತ್ತು ಅಂತ ವಿಷಯ ಅಂತ. ಹೀಗೆ ಹಾಗಾದರೆ ಋಷಿಗಳು ಮಾಡಿರತಕ್ಕಂಥ ಕ್ರಮ ಎಲ್ಲ ಸಾತ್ವಿಕವಾಗಿ ಬಂದದ್ದು. ಆದ್ದರಿಂದ ನೀನು ನನ್ನನ್ನು ಉದ್ದೇಶದಲ್ಲಿಟ್ಟುಕೊಂಡು ಕರ್ಮಗಳನ್ನು ಮಾಡು, ದೇವರಿಗೆ ಪ್ರೀತಿಯಾಗಲಿ ಅಂತ ಉದ್ದೇಶದಲ್ಲಿಟ್ಟುಕೊಂಡು ಯುದ್ಧ ಮಾಡು. ಯುದ್ಧ ಮಾಡುವಾಗ ಮಾತ್ರ ನೀನು ಅಶ್ರದ್ಧಯಾಹುತಂ ಜಪ್ತಂ ತಪಃ ತಪ್ತಂ, ಏನಾದರೂ ಸ್ವಲ್ಪ ಆದರೂ ಅಶ್ರದ್ಧೆ ತೋರಿಸಿದೆ ಇದರಲ್ಲಿ ಏನಾಯಿತು? ತಾಮಸ ಆಯಿತು ನಿನ್ನ ಯುದ್ಧ. ತಾಮಸ ಯುದ್ಧ ಮಾಡ್ತೀಯಾ? ಯುದ್ಧ ಮಾಡಬೇಡ ಅಂತಲೇ ಹೇಳ್ತೇನೆ ನಾನು. ನಿನ್ನ ಯುದ್ಧ ಸಾತ್ವಿಕ ಆಗಿರಲಿ. ದುಷ್ಟರನ್ನು ಬಡದ್ರಿಂದ ದೇವರಿಗೆ ಪ್ರೀತಿಯಾಗುತ್ತೆ. ಯುದ್ಧ ಯಾಕೆ ಮಾಡ್ತೀಯ ಅರ್ಜುನ ಅಂತ ಯಾರಾದರೂ ಕೇಳಿಬಿಟ್ರೆ, ಮಾಡಬೇಕು ಯುದ್ಧ ಮಾಡಬೇಕು, ದೇವರ ಪ್ರೀತಿಗಾಗಿ ಯುದ್ಧ ಮಾಡಬೇಕು ಎನ್ನತ ಉದ್ದೇಶದಿಂದ. ಅಶ್ರದ್ಧಯ ಹುತಂ ದತ್ತಂ ತಪಃ ತಪ್ಂ ಕೃತಂಚಯತ್ ಅಸದಿತ್ಯೇವ ಉಚ್ಯತೆ ಪಾರ್ಥ. ಅದನ್ನು ಅಸತ್ತು ಅಂತ ಕರೀತಾರೆ. ಒಳ್ಳೆಯ ಹೋಮ ನಡೀತಾ ಉಂಟು ಅಲ್ಲಿ, ಒಳ್ಳೆ ಋತ್ವಿಕಗಳು ಬಂದಿದ್ದಾರೆ ಹೋಮಕ್ಕೆ ಆಹುತಿ ಕೊಡಲಿಕ್ಕೆ. ಯಜಮಾನ ಕೂತಿದ್ದಾನೆ, ಯಾಕೆ ಮಾಡಿಸ್ತೀಯ ಅಂತ ಯಾರೋ ಕೇಳಿದ್ದಕ್ಕೆ ಅಂದ. ಏನು ಅಂತಂದ? ಆ ಉದ್ದೇಶ ಈ ಉದ್ದೇಶ ಅಂದ ಕೃಷ್ಣ. ಅಂದ ಅಸತಿತಿ ಉಚ್ಯತೆ ಪಾರ್ಥ, ಅದನ್ನು ಅಸತು ಅಂತ ಕರೀತಾರೆ ಅಂತ ಕೃಷ್ಣ ಎಚ್ಚರಿಕೆ ಕೊಟ್ಟ. ನಮಗೆ ಕೃಷ್ಣನ ಈ ಶ್ರದ್ಧಾತ್ರಯದಲ್ಲಿ ಎಲ್ಲವನ್ನು ನೂರಕ್ಕೆ ನೂರು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದರೂ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಎನ್ನುವ ಉದ್ದೇಶದಿಂದ ಕೃಷ್ಣ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಎನ್ನತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು, ಗುಣತ್ರಯ ವಿಭಾಗ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು 17ನೇ ಅಧ್ಯಾಯವನ್ನು ಏನು ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ನಾವು ನೀವು ಸೇರಿಕೊಂಡು ರಾಜಾಂಗಣದಲ್ಲಿ, ಅದೇ ಇಬ್ಬರು ಪ್ರಾಯೋಜಕರು, ಒಂದು ಹೆಜಮಾಡಿಯವರು ಮುಂಬೈಯಲ್ಲಿರುವವರು, ಮತ್ತೊಂದು ನಮ್ಮದೇ ಭುವನೇಂದ್ರ. ಪ್ರತಿ ವರ್ಷದಂತೆ ನಾನು ಹೇಳಿದಂತೆ ಹೋಗ್ತಾ ಹೋಗ್ತಾ 7 ದಿವಸಕ್ಕಂತ ಕೊರತೆ ಬರಲಿಲ್ಲ. ಇನ್ನೂ ಸ್ವಲ್ಪ ಕೇಳ್ತೀರಾ? 8 ದಿವಸ ಆಗಿದೆ.
ಸ್ವಾಮಿ ಏಳೇ ದಿವಸ ಅಲ್ಲ, ನಿನ್ನೆ ಒಮ್ಮೆ ಮುಗಿಸಿ ಮತ್ತೊಮ್ಮೆ ಶುರು ಮಾಡಿದ್ದೆ ಅಲ್ಲ, ಒಂದು 10 ನಿಮಿಷ ಇರುವಾಗ ಅದು ಸೇರಿಬಿಟ್ರೆ 8 ಅಂತಾಯ್ತು ಅಂತ ನಾವೆಲ್ಲ ಸೇರಿಕೊಂಡು ಏನು ಈ ದಿವಸ ಭಗವದ್ಗೀತೆಯ ಶ್ರವಣವನ್ನು ಮಾಡಿದ್ದೇವೆ. ಇದರಿಂದಾಗಿ ನಮ್ಮ ನಿಮ್ಮ ಉದ್ದೇಶ ಮಧ್ವಾಂತರ್ಗತ ಕೃಷ್ಣ ಪ್ರೀತನಾಲಿ ಅಂತೇಳಿ ನಿಮಗೆಲ್ಲರಿಗೂ ದೇವರ ಶ್ರೇಯಸ್ಸನ್ನು ವಹಿಸಿ ನನ್ನ ಮಾತನ್ನು ಕೃಷ್ಣಾರ್ಪಂ ಅಸ್ತು ಅಂತ ಇದ್ದೆ. ಇಷ್ಟರವರೆಗೆ ಇವಾಗ ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಲಿಕ್ಕಿದ್ದಾರೆ. ಭಕ್ತಾಭಿಮಾನಿಗಳೆಲ್ಲ ಸರತಿಯಲ್ಲಿ ನಿಲ್ಲಬೇಕು. ಹಾಗೆಯೇ ಇಷ್ಟರವರೆಗೆ ಭಗವದ್ಗೀತೆಯ ಬಗ್ಗೆ ಉಪನ್ಯಾಸ ನೀಡಿದಂತಹ ತಮಾರು ಶ್ರೀಪಾದರು, ವಿಶ್ವಪ್ರಿಯ ತೀರ್ಥರು ವಿಶ್ವಕ್ಕೆ ಹಿತವಾಗುವಂಥ ಮಾತುಗಳನ್ನೆಲ್ಲ ನೀಡಿದ್ದಾರೆ. ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಪ್ರವಚನ ಮಾಡಿದಂತಹ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಪ್ರಾಯೋಜಕತ್ವವನ್ನು ಮಾಡಿದಂತಹ ಭಕ್ತಾಭಿಮಾನಿಗಳಿಗೆ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಕ್ತಾಭಿಮಾನಿಗಳ ತಾವೆಲ್ಲ ಬಂದು ಪ್ರವಚನವನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಶ್ರೀಮಠದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಾಳೆ ವಿಜಯ ಮಹಾಚಾರ್ಯ ಬೆಂಗಳೂರು ಇವರಿಂದ ಮಹಾಭಾರತ ತಾತ್ಪರ್ಯ ನೆರಡಿ ಪ್ರವಚನ ನಡೀಲಿಕ್ಕಿದೆ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.